ನಿಮ್ಮೆಲ್ಲರಿಗೂ ತಂದೆಯ ದೇವನಾಮದ್ದಲ್ಲೂ ನಮ್ಮ ರಕ್ಷಕನು ನಮ್ಮ ಒಡೆಯನಾಗಿರಂತ ಯೇಸು ಕೃಷ್ಣ ನಮ್ದಲ್ಲೂ ಒಂದೆರಡನೇ ಸರ್ಸನಾಗಿದ್ದೀನಿ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳಲ್ಲಿ ಮುಖ್ಯವಾಗಿರಂತ ಅನೇಕ ವಿಚಾರಗಳನ್ನ ತಿಳಿಯದಿಕ್ಕೆ ನಮ್ಮ ಜೀವಿತದಲ್ಲಿ ದೇವರನ್ನು ಕೊಟ್ಟಂತ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರ ಸ್ತೋತ್ರವುಳ್ಳವರಾಗಣ ಅದರಿಂದ ನಾವು ಕಳೆದ ಒಂದು ಐದಾರು ವಾರದಿಂದ ಏಸ್ ಕ್ರಿಸ್ತನ ಎರಡನೇ ಬರಕೆ ಬಗ್ಗೆ ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರಿ ಫುಲ್ಲು ಡೀಟೇಲ್ ಆಗಿ ನಾವು ಏನು ಮಾಡಿದ್ರಿ ಎಲ್ಲ ನೋಡಿದ್ರಿ ವಾಕ್ಯಗಳ ಮುಖಾಂತರ ಹೇಗೆ ಕ್ರಿಸ್ತನ ಎರಡನೇ ಬರಿಕೆ ಇರ್ತದೆ ಆತನ ಪ್ರತ್ಯಕ್ಷತೆನ ನಾವು ಹೇಗೆ ಕಣ್ಣಿಡಿಯೋದು ಆತನ ಪ್ರತ್ಯಕ್ಷತೆಯನ್ನ ಕಣ್ಣಿಡಿಬೇಕಾದ್ರೆ ನಾವು ಏನು ಸೂಚನೆಗಳು ಬೇಕೋ ಆ ಸೂಚನೆಗಳನ್ನ ಹೇಗೆ ಕೊಟ್ಟಿದ್ದಾರೆ ದೇವರು ಅಂತ ನಾವು ಏನು ಮಾಡಿದ್ರೆ ನಾವು ಸತ್ಯವೇದ ಮುಖಾಂತರ ಅನೇಕ ವಿಚಾರಗಳನ್ನ ಏನು ಮಾಡಿದ್ರೆ ಬಹು ಸ್ಪಷ್ಟವಾಗಿ ನಾವು ತಿಳ್ಕೊಂಡಿದೀರಿ ಎಲ್ಲರ ಅದರಿಂದ ನೋಡ್ಬೇಕ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸರ್ಗೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆನಾಯ್ತು ಉಂಟಾಯ್ತು ಅಲ್ರ ಸೊ ಯಾರಾದ್ರೂ ಹೇಳ್ಬಳ್ಳಿರಾ ಏಸು ಕ್ರಿಸ್ತನ ಪ್ರತ್ಯಕ್ಷತೆ ಯಾವಾಗ ಆಯ್ತು ಅಂತ ಯಾರಾದ್ರೂ ಹೇಳ್ಬಳ್ಳಿರಾ ಯಾರು ಗೊತ್ತಿದ್ಯಾಟೀನ್ ಸೆವೆಂಟಿ ಫೋರ್ ಅಲ್ರ ವೆರಿ ಗುಡ್ ಸೊ ಏಟೀನ್ ಸೆವೆಂಟಿ ಫೋರ್ ಅಲ್ಲಿ ಆಯ್ತು ಅಂತ ನೋಡಿದ್ರಿ ಅದಕ್ಕಾಗಿ ಇರುವಂತ ಸೂಚನೆ ನಮ್ಮ ಕಣ್ಣ ಮುಂದೆ ಏನ್ರಿ ಏನ್ರೀ ಬಲವಾಗಿರುವಂತ ಸೂಚನೆ ಯಾವುದು ಅಂತ ಹೇಳಬಹುดิರಾ ಯಾವುದು ಸೂಚನೆ ನಮ್ಮ ಕಣ್ಣ ಮುಂದೆ ಬಹು ಸ್ಪಷ್ಟವಾಗಿರುವಂತ ಸೂಚನೆ ಯಾವ್ದು ಅಂತ ಹೇಳುವದಾ ಅಂತ ದೇಶ ದೇಶಕ್ಕೆ ಯುದ್ಧಗಳು ವೆರಿ ಗುಡ್ ಜನಗಳು ಜನ ಎಸ್ ಕರೆಕ್ಟ್ ಜನಕೇ ವಿರೋಧ ಜನಗಳು ಬರಗಳು ಹಾ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ವೆರಿ ಗುಡ್ ಆಮೇಲೆ ಧರ್ಮಕ್ಕೆ ವಿರೋಧವಾಗಿ ಧರ್ಮಗಳು ಹಾ ವೆರಿ ಗುಡ್ ಅಲ್ರ ಒಬ್ಬರಿಗೆ ವಿರುದ್ಧವಾಗಿ ಒಬ್ರು ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ವೆರಿ ಗುಡ್ ಇವೆಲ್ಲ ನಾವ್ ಏನ್ ಮಾಡ್ತೀರಿ ಆಮ್ ನೋಡ್ತೀರಿ ಆಮೇಲೆ ಇನ್ನೊಂದೇನು ಸೂಚನೆ ಇದೆ ಬಹು ಜನರ ಪ್ರೀತಿ ಕಮ್ಮಿ ಹಾ ವೆರಿ ಗುಡ್ ಪುಷ್ಪಾಸ್ತ ವೆರಿ ಗುಡ್ ಬಹುಜನ ಪ್ರೀತಿ ಕಮ್ಮಿ ಆಗೋದು ಇವಾಗೆಲ್ಲ ನೋಡ್ಬೇಕಾದ್ರೆ ಫ್ಯಾಷನ್ ಜಾಸ್ತಿ ಆಗ್ಬಿಡುತ್ತೆ ದೇವ್ರ ಮೇಲೆ ಭಯ ಭಕ್ತಿ ಎಂತದಿಲ್ಲ ಸುಮ್ಮನೆ ಕಟ್ಟಾಚಾರಕ್ಕೆ ಸಭೆಗೆ ಹೋಗ್ಬೇಕು ಯಾಕಂದರೆ ದೇವ್ರಿಗೆ ಇನ್ನ ಬೆನಿಫಿಟ್ ಬರಬೇಕಲ್ಲ ನಾವು ದೇವ್ರಿಗೆ ಸಭೆಗೆ ಹೋಗ್ತೀರಿದ್ರೆ ದೇವ್ರು ಶಿಕ್ಷೆ ಕೊಟ್ಬಿಡ್ತಾರೆ ಮುಟ್ಟು ಅಷ್ಟಕ್ಕೆ ಮಾತ್ರ ಹೋಗ್ತಾರೆ ಅಷ್ಟೇ ಹೊರತು ನಿಜವಾಗ ದೇವ್ರ ಪ್ರೀತಿ ಏನಾಗ್ಬಿಡಿದೆ ಬಿಡಿದೆ ಬಹುಜನ ಕಣ್ ಕಮ್ಮಿ ಆಗ್ಬಿಡಿದ್ದಾರೆ ಒಂದು ಭಯ ಇಲ್ಲ ಒಂದು ಭಕ್ತಿ ಇಲ್ಲ ಸುಮ್ಮನೆ ಆಡಂಬರಕ್ಕಾಗಿ ತೋರಿಕೆಗಾಗಿ ದೇವರು ಅಂತ ನೋಡ್ಕೊಂಡಂತ ಒಂದು ಒಂದು ಮೆಂಟಾಲಿಟಿಯಲ್ಲಿ ಇವತ್ತು ಬಿಡಿದೆ ಇವತ್ತು ಇಡೀ ಜನ ನಮ್ಮ ಇದು ನಾನು ಹೇಳ್ತಾ ಇರೋದು ಪ್ರತಿಯೊಂದು ಏನ್ರಿ ಧರ್ಮಗಳಲ್ಲಿ ಇವತ್ತು ಹಂಗಾಗ್ಬಿಡಿದೆ ಅಲ್ವರ ಆಮೇಲೆ ಬೇರೆ ಏನು ಒಂದ್ ಮರದ ಬಗ್ಗೆ ನೋಡಲ್ಲ ಮರ ಒಣಗೋಗಿತ್ತು ಇಸ್ರೇಲ್ ರಾಜ್ಯ ಒಣಗೋಗಿತ್ತು ಇವಾಗ ಏನಾಗಿದೆ ಇಸ್ರೇಲ್ ರಾಜ್ಯ ವೆರಿ ಗುಡ್ ಅಲ್ಲರ ಇಸ್ರೇಲ್ಗೆ ಸ್ವಾತಂತ್ರ್ಯ ಯಾವಾಗ ಬಂತು

ಒಂದು ದೊಡ್ಡ ಸೂಚನೆ ಇನ್ನೊಂದು ಕ್ಲಿಯರ್ ಆಗಿರೋ ಸೂಚನೆ ಹಾ ಸುಳ್ಳು ಪ್ರವಾದಿಗಳು ಸುಳ್ಳು ಬೋಧಕರು ಆ ಸಂಸ್ಥೆಗೆ ಏನಂತ ಹೆಸರಿದೆ ಸತ್ಯವಿದ್ಯಾಲಯ ಎಂತ ಕರೀತಾರೆ ಅದ್ಗೆ ಎಂತ ವಿರೋಧಿ ಕ್ರಿಸ್ತ ವಿರೋಧಿ ಕ್ರಿಸ್ತನ್ಗೆ ವಿರುದ್ಧವಾಗಿರಂತ ಒಂದು ದೊಡ್ಡ ಸಂಸ್ಥೆ ಏನ್ ಮಾಡಿ ನಾವು ನೋಡಿದ್ರಿ ಅಲ್ವರಾಮ್ ಸೊ ಅದನ್ನ ನಾವೇನ್ ಮಾಡಿದಿರಿ ಆ ಬಹು ಸ್ಪಷ್ಟವಾಗಿ ನೋಡಿದ್ರಿ ಕ್ರಿಸ್ತ ವಿರೋಧಿ ಯಾರೋ ಅಂತ ಅಂದ್ಬಿಟ್ಟಲ್ರ ಈ ಸುಳ್ಳು ಬೋಧನೆ ಮಾಡೋ ಸಭೆನೇ ದೇವರೇ ಮಾಡೋದು ಬೈಬಲ್ನಲ್ಲಿ ಕ್ರಿಸ್ತ ವಿರೋಧಿ ಅಂತ ಏನ್ ಮಾಡೋದು ಅದು ಬೈಂಬಲಿಯಾಗಿ ರೋಮನ್ ಕ್ಯಾಥಲಿಕ್ ಸಂಸ್ಥೆ ಇತ್ತು ಅದಾಗಿ ನಂತರ ಎಂಟೈರ್ ಏನ್ರಿ ಪ್ರೊಟೆಸ್ಟೆಂಟ್ ಡಿನಾಮಿಷನ್ಸ್ ಎಲ್ಲ ಏನಾಗಿದೆ ಸೇರಿದೆ ಅಂತ ನೋಡಿದ್ರಿ ಓಕೆ ಸರಿ ಇವಾಗ ಇನ್ನ ಯಾರಿಗಾರ ಸೆಕೆಂಡ್ ಕಮಿಂಗ್ ಬಗ್ಗೆ ಕ್ರಿಸ್ತನ ಎರಡನೇ ಪರ್ವಿಕೆಯಲ್ಲಿ ಬಂದಿದ್ದಾರೆ ಅಂತ ಸಂಬಂಧವಾಗಿ ಯಾರಿಗಾರ ಏನೋ ಪ್ರಶ್ನೆ ಇದೆಯಾ ಏನೋ ಡೌಟ್ಸ್ ಇದ್ಯಾ ಕೇಳ್ರಿ ನಿಮ್ಗೆ ಏನು ಪ್ರಶ್ನೆ ಇದ್ರೆ ಯಾರು ಬೇಕಾದ್ರೆ ಕೇಳ್ಬೋದು ಎಲ್ಲಾ ಪ್ರಶ್ನೆಗಳನ್ನ ಸತ್ಯವೇದ ಮುಖಾಂತರ ನೋಡೋಣ ಅನಾಗಿದ ನಂತರ ಇವತ್ತಿನ ಪಾಠಕ್ಕೆ ಹೋಗೋಣ ಏನೋ ಪ್ರಶ್ನೆ ಇದೆಯಾ ಏನೋ ಕೇಳ್ಬೇಕು ಅಂತಿದ್ಯಾ ಫಸ್ಟ್ ಒಂದು ಕ್ವಶನ್ ಇದೆ ಹಾ ಹೇಳಿ ಪುಷ್ಪ ಅಷ್ಟ ಕ್ರಿಸ್ತನ ಎರಡನೇ ಬರೋಣ ಬಂದ್ಬಿಟ್ಟು ಫಸ್ಟ್ ಬಂದು ಹಳೆ ಒಡಂಬಡಿಕೆ ಎರಡನೇ ಹೊಸ ಒಡಂಬಡಿಕೆಲ್ಲ ಯೇಸು ಸ್ವಾಮಿ ಬಂದು ಪ್ರಾಣ ಕೊಟ್ಟು ತೀರೋದ್ರ ಸತ್ತೋದ್ರಲ್ಲ ಮತ್ತೆ ಪುನರ್ತನಾಗ ಎದ್ ಬಂದ್ರಲ್ಲ ಅದೇ ಎರಡನೇ ಬರೋಣ ಅಂತ ಒಬ್ರು ಕಿವಿಲ್ ಒಬ್ರು ಹೇಳಿದ್ರು ಒಂದು ಪಾಸ್ಟ್ ನನ್ಗೆ ಎರಡನೇ ಬರೋಣದ್ ಬಗ್ಗೆ ಈ ತರ ಸೂಚನೆ ಇದೆಯಲ್ಲ ಅಂತ ನಾನ್ ಕೇಳಕ್ಕೆ ಇದೆಲ್ಲ ಇಲ್ಲ ಎರಡನೇ ಬರೋಣ ಆಗಿ ಹೋಯ್ತು ಯೇಸು ಸ್ವಾಮಿ ಹಳೆ ಒಡಂಬಡಿಕೆಲಿ ಒಂದು ಚಾಯಾ ರೂಪದಲ್ಲಿ ಕಾಣಿಸ್ಕೊಂಡು ಎರಡನೇ ಬರೋಣ ಬಂದ್ಬಿಟ್ರೆ ನಮ್ಗೆ ಮನುಷ್ಯ ಕುಮಾರನಾಗಿ ಬಂದು ಅವ್ರು ಎಲ್ಲಾ ನಮ್ಮ ಪಾಪಗಳನ್ನ ಒತ್ತಿ ತೀರ್ಸಿದ್ರು ಅದೇ ಎರಡನೇ ಬರೋಣ ಅಂತ ಅವ್ರು ಹೇಳಿದ್ದಾರೆ ಸರಿ ಈ ಪ್ರಶ್ನೆಗೆ ನಾವೇನ್ ಮಾಡೋಣ ಸತ್ಯವೇದ ಏನ್ ಹೇಳ್ತಾರೆ ಅಂತ ನಾವೇನ್ ಮಾಡೋಣ ಕೆಲವೊಂದು ವಾಕ್ಯಗಳು ಮುಖಾಂತರ ನೋಡೋಣ ಅಂದ್ರ ಮೊದಲನೇದಾಗಿ ಯೇಸು ಕ್ರಿಸ್ತು ಅವ್ರು ಇರ್ಬೇಕಾದ್ರೆ ಶಿಷ್ಯನಿಗೆ ಏನಂತ ಹೇಳಿದ್ರು ನೋಡಿ ಓದನ ಯೋಹಾನ ಹದಿನಾಲ್ಕನೇ ಅಧ್ಯಾಯ ಮೂರನೇ ವಾಕ್ಯ ಓದಿಸ್ತಾ ದಯವಿಟ್ಟು ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕಂದ್ರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿತದೆ ಅಂದನು ವೆರಿ ಗುಡ್ ಅಲ್ದರ ಸೊ ನಾನು ಹೋದ್ರೆ ನಿಮ್ಗೆ ಏನ್ ಮಾಡ್ತೀನಿ ತಿರ್ಗಾ ಬಂದಿ ನಿಮ್ಗೆ ಆ ಕರ್ಕೊಂಡು ಹೋಗ್ತೀನಿ ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರ್ಗಾ ಬಂದಿ ನಾನು ಏನ್ ಮಾಡ್ತೀನಿ ನಿಮ್ನ ಕರ್ಕೊಂಡು ಹೋಗ್ತೀನಿ ಅಲ್ವರ ಇವಾಗ ಯೇಸು ಕ್ರಿಸ್ತು ಎಂದ್ರೆ ಹೋಗಿ ಒಂದು ಸ್ಥಳನ ಸಿದ್ಧ ಮಾಡಿ ಕರ್ಕೊಂಡ್ ಬರ್ತಾರೆ ಅಂತ ಅಂದ್ಬಿಟ್ಟು ಬಹು ಸ್ಪಷ್ಟವಾಗಿ ಹೇಳ್ತಾರೆ ಅಂದ್ರೆ ಯೇಸು ಕಿಸು ಪುನರ್ತನಾಗಿ ಅಲ್ಲೇ ಹೋಗ್ಬಿಡ್ತೀನಿ ಅಲ್ಲೇ ಇದ್ಬಿಡ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಈ ವಾಕ್ಯದಲ್ಲಿ ಏನ್ ಅಂದ್ರೆ ನಾನು ತಿರ್ಗಿ ಬರ್ತೀನಿ ಎಲ್ಗೋಗ್ಬಿಟ್ಟು ಪುನರ್ತನ ಆಗಿದ್ಮೇಲೆ ಹೋಗ್ತೀನಿ ಅಲ್ಲಿ ಹೋದ್ರೆ ನಾನೇನ್ ಮಾಡ್ತೀನಿ ನಿಮ್ಗಾಗಿ ಒಂದು ಸ್ಥಳವನ್ನು ಸಿದ್ಧ ಮಾಡಿ ತಿರುಗಿ ಬರ್ತೀನಿ ಬಂದು ನಿಮ್ಮನ್ನ ಮಾಡ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಂದ್ರೆ ಇದು ಕ್ರಿಸ್ತನ ಎರಡನೇ ಬರುವ ಬಗ್ಗೆ ಬಹು ಸ್ಪಷ್ಟವಾಗಿರಂತ ಏನ್ರಿ ಒಂದು ವಾಕ್ಯ ಅಲ್ವರ ಏನ್ರಿ ಆಮೇಲೆ ಇದು ಕ್ರಿಸ್ತನು ಆಗಿದ ತಕ್ಷಣ ಎರಡನೇ ಬರುವಿಕೆ ಅಂತ ಹೇಳ್ತಾ ತಿನ್ನಿ ನೋಡ್ರಿ ಪುನೂರ್ತನ ಆಗ್ಬಿಡಿದೆ ಪರಲೋಕಕ್ಕೆ ಹೋಗ್ತಾರಂತೆ ಆಮೇಲೆ ತಿರುಗಿ ಏನಾಗ್ತಾರಂತೆ ಅಲ್ಲಿ ಬರ್ತಾರಂತೆ ಅಲ್ವರ ಮುಂದ್ ಮೊದಲನೇ ವಾಕ್ಯ ಇನ್ನೊಂದು ವಾಕ್ಯ ಸಿಸ್ಟರ್ ಅಪೋಸ್ಲ ಕೃತ್ಯಗಳು ಮೂರನೇ ಅಧ್ಯಾಯ ಮೂರನೇ ಅಧ್ಯಾಯ ಯೇಸು ಕಸು ಪುನರ್ತನ ಆಗಿದ ನಂತರ ಹೇಳ್ತಾರೆ ವಾಕ್ಯಗಳು ನೋಡಿ ಅಂತೀನಿ ಅಪೋಸ್ಲ ಕೃತಿಗಳು ಮೂರನೇ ಅಧ್ಯಾಯ ವಚನ ಇಪ್ಪತ್ತು ಮತ್ತೆ ಇಪ್ಪತ್ತೊಂದು ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಹೋದಾಗಿ ಶಿಸ್ಟರ್ ವಾಯ್ಸ್ ಕಟ್ ಆಗ್ತದೆ ಸರ್ ಸತಿ ಓದಿ ವಿಶ್ರಾಂತಿ ಕಾಲಗಳು ಒದಗಿ ಆತನು ಕಳುಹಿಸಿಕೊಡುವನು ಇನ್ನೊಬ್ರು ಬೇರೆ ಯಾರು ಓದ್ತೀರಾ ಸಿಸ್ಟರ್ ಆದರೆ ವಿಶ್ರಾಂತಿ ಕಾಲಗಳು ಒದಗಿ ಆತನು ನಿಮಗೆ ನೇಮಕವಾಗಿರುವ ಕ್ರಿಸ್ತನಾದ ಏಸುವನ್ನು ಕಳುಹಿಸಿಕೊಡುವನು ಆದರೆ ಸಮಸ್ತವನ್ನು ಸರಿ ಮಾಡುವ ಕಾಲವು ಬರುವ ತನಕ ಪರಲೋಕವೇ ಆ ಕ್ರಿಸ್ತನ ಸ್ಥಾನವಾಗಿರಬೇಕು ನೋಡ್ರಾ ಕಾಲದ ವಿಷಯ ಹಾ ಓದಿ ಆ ಕಾಲದ ವಿಷಯವಾಗಿ ದೇವರು ಪೂರ್ವದಲ್ಲಿದ್ದ ತನ್ನ ಪರಿಶುದ್ಧ ಪ್ರವಾದಿಗಳ ಬಾಯಿಂದ ಹೇಳಿಸಿದ್ದಾನೆ ನೋಡ್ರಾ ಇಲ್ಲಿ ಬಹು ಸ್ಪಷ್ಟವಾಗಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಪರಲೋಕವೇ ಆತನ ಸ್ಥಾನವಾಗಿರಬೇಕು ಅಂದ್ರೆ ಕ್ರಿಸ್ತನು ಪರಲೋಕದಲ್ಲೇ ಇರಬೇಕು ಎಲ್ಲಿವರೆಗೂ ಅಂತಂದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬರುವ ತನಕ ಯೇಸು ಕ್ರಿಸ್ತು ಅಲ್ಲೇ ಇರಬೇಕು ಅಂತ ಹೇಳ್ತಾರೆ ಅಂದ್ರೆ ಸಮಸ್ತವನ್ನು ಸರಿ ಮಾಡುವಂತ ಕಾಲ ಬಂದವಾಗ ದೇವರು ಯಾರನ್ನ ಕಳ್ಸಿಕೊಡ್ತಾರಂತೆ ಕ್ರಿಸ್ತನನ್ನು ಎರಡನೇ ಬರುವಿಕೆಯಲ್ಲಿ ಕಳ್ಸಿಕೊಡ್ತಾರಂತೆ ಅಲ್ವರ ಆಮೇಲೆ ನೋಡ್ರಿ ಇಲ್ಲಿ ಆ ಹಿಬ್ರೇಯರ್ಗೆ ಬಂದಂತ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ಓದಿ ಹಿಬ್ರೇಯರು ಒಂಬತ್ತು ಇಪ್ಪತ್ತೆಂಟು

ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನ ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು ನೋಡ್ರ ಏನ್ರಿ ಎರಡನೇ ಸರಿ ಕಾಣಿಸ್ಕೊಂತರಂತೆ ಇದು ಯಾವಾಗ ಪಾಪ ಸಂಬಂಧ ಇಲ್ದಿರುವಾಗ ಅದರ ಇವಾಗ ನೀವು ಮಾಡ್ರಿ ಇದು ಯಾವಾಗ ಅಂತಂದ್ರೆ ಯೇಸು ಕ್ರಿಸ್ತ ಪುನರ್ವನಾಗಿದ್ಮೇಲೆ ಅಲ್ಲರಿ ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಲ್ವರ ಇನ್ನೊಂದ್ಸತಿ ಏನಾಗ್ತಾರೆ ಅಂತಂದ್ರೆ ಫರಿಸ್ ಸದಸ್ಯರು ಕ್ರಿಸ್ತನು ಅಂತ ಅವ್ನ ಪ್ರಶ್ನೆ ಕೇಳ್ತಾರೆ ಅಯ್ಯೋ ಸ್ವಾಮಿ ನೀವ್ ದೇವ್ರ ಜಯ ಇವಾಗೆ ಸ್ಥಾಪನೆ ಆಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಯೇಸು ಕ್ರಿಸ್ತು ಬಹು ಸ್ಪಷ್ಟವಾಗಿ ಏನ್ರಿ ಉತ್ತರ ಕೊಡ್ತಾರೆ ಎಲ್ಲಪ್ಪ ಕೊಡ್ತಾರೆ ಅಂತಂದ್ರೆ ಲೂಕನ ಬರೆದ ಸ್ವಾರ್ಥಲ್ಲಿ ಬರ್ತೀನಿ ಲೂಕನ ಬರೆದಂತ ಸ್ವಾರ್ಥೆ ಹ್ಮ್ ನಿಮಿಷ ಲುಕ್ ನೈನ್ಟೀನ್ ಚಾಪ್ಟರ್ ವರ್ಸ್ ಲೆವೆನ್ ಇಂದ ನೈನ್ಟೀನ್ ಚಾಪ್ಟರ್ ವರ್ಸ್ ಲೆವೆನ್ ಇಂದ ಏನ್ ಮಾಡಿ ಫಿಫ್ಟೀನ್ ವರೆಗೂ ಓದಿಸ್ತ ಅವರು ಆ ಮಾತುಗಳನ್ನು ಕೇಳುತ್ತಿರಲಾಗಿ ಏಸು ತಾನು ಎರುಸಲೀಮಿಗೆ ಸಮೀಪವಾಗಿದ್ದರಿಂದಲೂ ದೇವರ ರಾಜ್ಯವು ಕೂಡಲೇ ಪ್ರತ್ಯಕ್ಷವಾಗುವ ಹಾಗಿದೆ ಎಂದು ಅವರು ಭಾವಿಸಿದ್ದರಿಂದಲೂ ಇನ್ನೂ ಒಂದು ಸಾಮ್ಯವನ್ನ ಹೇಳಿದನು ಆ ನಿಮಿಷ ಏನ್ ಹೇಳ್ತಾರೆ ಆ ಕಾಲದಲ್ಲಿ ಎಲ್ಲ ಏನ್ ಯೇಸು ಯೇಸುಕ್ರಿಸ್ತು ಅವಾಗೇ ದೇವರಾಜ್ಯನ ಸ್ಥಾಪನೆ ಮಾಡ್ಬಿಡ್ತಾರೆ ಅಂತ ತಿಳ್ಕೊಂಡಿದ್ದಾರಂತೆ ಇವಾಗ ಅದಕ್ಕೆ ಯೇಸುಕ್ರಿಸ್ತ ಕ್ಲಾರಿಫಿಕೇಶನ್ ಕೊಡ್ತಾರೆ ಏನರ್ಥ ದೇವರಾಜ್ಯ ಸ್ಥಾಪನೆ ಆಗಲ್ಲ ಸ್ಥಾಪನೆ ಆಗೋದಕ್ಕೆ ಟೈಮ್ ಬೇಕು ಅದ್ ಯಾವಾಗ ಆಗ್ತಾರೆ ಅಂತ ಇಲ್ಲಿ ಕ್ಲಾರಿಫೈ ಮಾಡ್ತಾರೆ ಯಾವಾಗ ಇವಾಗ ಓದಿ ಬದರ್ ಕಂಟಿನ್ಯೂ ಮಾಡಿ ಅದೇನೆಂದರೆ ಶ್ರೀಮಂತನಾದ ಒಬ್ಬನೊಬ್ಬ ಮನುಷ್ಯನು ತಾನು ರಾಜ್ಯಾಧಿಕಾರವನ್ನು ಪಡೆದುಕೊಂಡು ಹಿಂದಿರುಗಿ ಬರಬೇಕೆಂದು ದೂರ ದೇಶಕ್ಕೆ ಹೊರಟನು ಏನ್ ಮಾಡ್ತಾರೆ ಏನಂದ್ರೆ ಬದರ್ ಒಂದು ಏನ್ರಿ ಸಾಮ್ಯ ಹೇಳಿದ್ರು ಕರೆಕ್ಟ್ ಅಲ್ಲ ಬದರ್ ಅಂದ್ರೆ ಏನರ್ಥ ಏನ್ರಿ ಇದು ಯಾವ ಥರ ಸಾಮ್ಯದಲ್ಲಿ ಅದು ಗುಡಾರ್ಥ ಇರ್ತದೋ ಅದು ನೇರವಾಗಿರೋಂಥ ಅದೇ ಮಾತಲ್ಲ ಬೇರೆ ಇರ್ತದೋ ಅದನ್ನ ಎಕ್ಸಾಂಪಲ್ ಕೊಡ್ತಾವ್ರೆ ಯೇಸುಕ್ರೂಸ್ ರೋಮನ್ ಎಂಪೈರ್ ಅಲ್ಲಿ ಯಾರೋ ಒಬ್ರು ಗವರ್ನರ್ ಆಗಬೇಕು ಅಂತಂದ್ರೆ ಒಂದು ಪ್ರಾಂತ್ಯಕ್ಕೆ ರೋಮಲ್ ಇರಂಥ ಅಧಿಪತಿ ಹತ್ರ ಹೋಗ್ಬಿಟ್ಟು ಪರ್ಮಿಷನ್ ಇಸ್ಕೊಂಡು ಅವ್ರು ಬರ್ಬೇಕಾಗಿರ್ತಾರೆ ಯೇಸುಕ್ರೂಸ್ ಅಲ್ಲೇ ಎಕ್ಸಾಂಪಲ್ ಹೇಳ್ತವ್ರೆ ಯಾವ ಥರ ರೋಮಲ್ ರೂಲ್ಸ್ ಇದೆಯೋ ದೂರ ದೇಶಕ್ಕೆ ಹೋಗ್ಬಿಟ್ಟು ರಾಜ್ಯವನ್ನು ಪಡ್ಕೊಂಡು ತಿರ್ಗಿ ಬಂದೇ ಮಾಡ್ಬೇಕು ಆಳ್ವಿಕೆ ಮಾಡ್ಕೊಂಡು ಮನುಷ್ಯ ಕುಮಾರ್ ಏನಬೇಕಂತ ಇವಾಗ ಅವನು ದೂರ ದೇಶಕ್ಕೆ ಹೋಗ್ಬಿಟ್ಟು ದೇವರ ರಾಜ್ಯವನ್ನು ತಿರ್ಗಾ ಪಡ್ಕೊಂಡೇ ಮಾಡ್ಬೇಕು ತಿರ್ಗಾ ಹಿಂತಿರುಗಿ ಬರ್ಬೇಕು ಅವಾಗ ಏನ್ ಮಾಡ್ತಾರಂತೆ ಯೇಸು ಕ್ರಿಸ್ತು ಮುಂದಕ್ಕೆ ಓದಿ ಜೋಳ ಜೋಲ್ ಹೊರಡುವಾಗ ತನ್ನ ಆಳುಗಳಲ್ಲಿ ಹತ್ತು ಮಂದಿಯನ್ನು ಕರೆದು ಅವರಿಗೆ ಹತ್ತು ಮೊಹರಿಗಳನ್ನು ಕೊಟ್ಟು ನಾನು ಬರುವ ತನಕ ವ್ಯಾಪಾರ ಮಾಡಿಕೊಂಡಿರ್ರಿ ಎಂದು ಹೇಳಿ ಹೋದನು ನೋಡ್ರಾ ಇದು ಯೇಸು ಕ್ರಿಸ್ತು ಮೊದಲೇ ಬರುವಿಕೆಯಲ್ಲಿ ಸಭೆಗೆ ತನ್ನ ತಲಾಂತ್ಗಳನ್ನ ಕೊಟ್ಬಿಟ್ಟು ಚೆನ್ನಾಗಿ ಸೇವೆ ಮಾಡ್ರಪ್ಪ ಅಂತ ನೋಡಿದ್ರ ಸಭೆಗೆ ಲೋಕದ ಕಟ್ಟೆ ಕಡೆ ಸ್ವಾರ್ಥ ಸಹನೆ ಮಾಡಿ ಅಂದ್ಬಿಟ್ಟು ಒಂದು ಪ್ರಮಾಣ ಕೊಟ್ಟೋಗಿರೋದು ಅಂದರೆ ಕ್ರಿಸ್ತನು ಮೊದಲೇ ಬರುವಿಕೆಯಲ್ಲಿ ಸಭೆಗೆ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಬಿಟ್ಟು ಇನ್ ಯೇಸು ಕ್ರಿಸ್ತು ದೂರ ದೇಶಕ್ಕೆ ಪರಲೋಕಕ್ಕೆ ಬಿಟ್ರು ಹೋಗ್ಬಿಟ್ರು ಏನ್ ತಗೊಂಡ್ಬರಕ್ ಹೋದ್ರು ತಿರುಗಿ ಆದರೆ ಅವನ ಪಟ್ಟಣದ ನಿವಾಸಿಗಳು ಅವನನ್ನು ದ್ವೇಷಿಸಿ ಅವನ ಹಿಂದೆ ರಾಯಭಾರಿಗಳನ್ನು ಕಳುಹಿಸಿ ಇವನು ನಮ್ಮ ಮೇಲೆ ದೊರೆತನ ಮಾಡುವುದು ನಮಗೆ ಇಷ್ಟವಿಲ್ಲ ಎಂದು ಹೇಳಿಸಿದರು ಆಮೇಲೆ ಅವನು ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬಂದು ನೋಡ್ರಿ ರಾಜ್ಯಾಧಿಕಾರವನ್ನು ಪಡ್ಕೊಂಡು ಹಿಂತಿರುಗಿ ಬಂದಾಗ ಅಂದ್ರೆ ಯೇಸು ಕ್ರಿಸ್ತು ರಾಜ್ಯವನ್ನು ಪಡ್ಕೊಂಡೇ ವಾಪಸ್ ಏನ್ ಮಾಡೋದು ಹಿಂತಿರುಗಿ ಬರೋದು ಯೇಸು ಕ್ರಿಸ್ ಎಂಪ್ರೇರ್ ಹೇಳ್ಕೊಟ್ರು ಪರಲೋಕದಲ್ಲಿರುವ ನಮ್ಮ ತಂದೆಯೇ ಇನ್ನ ಪರಿಶುದ್ಧ ವರ್ಷುದೇ ಎಣ್ಸಲ್ ಪಡಲಿ ರಾಜ್ಯವು ರಾಜ್ಯವೋ ಅಲ್ವಾ ಯೇಸು ಕ್ರಿಸ್ತು ಏನ್ರಿ ಪರ್ಲೋಕ ಹೋಗ್ಬೇಕಾದ್ರೆ ಬುಲೋಕ್ ರಾಜ್ಯ ಸ್ಥಾಪನಾಗೋಯ್ತಾ ಇಲ್ವಲ್ಲ ಮತ್ತಂದ್ರೆ ಆ ಪ್ರಾರ್ಥನೆ ನಮ್ಗೇನ್ ಕೇಳ್ಕೊಟ್ರು ರಾಜ್ಯ ಸ್ಥಾಪನೆ ಆಗೋದು ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಅಲ್ಲಿವರೆಗೂ ಭೂಲೋಕದಲ್ಲಿ ಹೋಗ್ತಾರೆ ರಾಜ್ಯ ಏನಾಗಲ್ಲ ಸ್ಥಾಪನೆ ಆಗಲ್ಲ ಸರಿ ದೇವರಾಜ್ಯದಲ್ಲಿ ಏನಿರಬೇಕು ಅದರ ಇವಾಗ ಯೇಸು ಕ್ರಿಸ ಆಗಿದ ತಕ್ಷಣನೇ ಅದೇ ಏಸು ಕ್ರಿಸ್ತು ಎರಡನೇ ಬರುವ ಆಗ್ಬಿಡ್ತು ಅಂತಂದ್ರೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಎಷ್ಟೋ ಕೆಲಸಗಳಾಗಬೇಕು ಇವೆಲ್ಲ ಆಗಿದ್ಯಾ ಮೊದಲನೇ ಕೆಲಸ ಏಸು ಕ್ರಿಸ್ತು ಎರಡನೇ ಬರಿಕೆ ಬಂದಿದ ತಕ್ಷಣ ಯಾರನ್ನ ಕಟ್ಟಾಕ್ತಾರೆ ಹಾ ಸೇತಾನ ಕಟ್ ಆಗ್ತಾರೆ ವಾಕ್ಯ ಐತಲ್ವಾ ನೋಡಿ ಓದನ ಪ್ರಕಟನೆ ಇಪ್ಪತ್ತನೇ ಅಧ್ಯಾಯ ವಾಕ್ಯ ಒಂದರಿಂದ ಮೂರು ಓದಿ ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅವನು ಪಿಶಾಚನು ಸೈತಾನನು ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು ಸಾವಿರ ವರ್ಷ ಬಂಧನದಲ್ಲಿ ಇಟ್ಟನು ನೋಡ್ರ ಇವಾಗ ಸೇತಾನ್ನ ದೇವರು ಎಷ್ಟು ವರ್ಷ ಬಂಧನ ಇಟ್ಟಿದಾರೆ ಸೇತನ್ನ ಕಟ್ಟಾಕಿದಾರ ಸಾವಿರ ವರ್ಷ ಕಟ್ಟಾಕಿದಾರಾ ಇಲ್ಲಿ ಯೇಸಗು ಪುನರ್ತನ ಈ ಮಲೆ ಸಭೆಗೆ ಭಯಂಕರ ಹಿಂಸೆ ಬಂತು ಅದ್ರ ಬಗ್ಗೆ ಹೋದನಾಭೆಗಳಿಗೆ ಏಳು ಸಭೆಗಳಿಗೆ ಏಳು ಕಾಲದಲ್ಲಿ ಏನೋ ಸಭೆಗಳಿಗೆ ಹಿಂಸೆ ಬಂತು ಅಂತ ಅದರ ಪ್ರಕಟಣೆ ಕೊಟ್ಟಿದಾರಲ್ಲ ಏಳು ಸಭೆಗಳು ಅದರ ಅದರ ಸ್ಮಿರ್ನಾಡಿಸು ಅದರ ಏಳು ಸಭೆ ಕಾಲದಲ್ಲಿ ಎಷ್ಟೆಲ್ಲಾ ಹಿಂಸೆ ಅನುಭವಿಸಿದಾರೆ ಸಭೆಗಳು ಮತ್ತೆ ಅವಾಗ ಸೇತನ ಎಲ್ಲ ಕಟ್ಟಕ್ಕಿದ್ರು ಅದರ ಬೈಬಲ್ ಹೆಂಗೊತ್ತ ಹೇಳ್ತಾರೆ ಅವಾಗ ಏನ್ರಿ ಶೇತಾನು ಸಿಂಹ ಸಿಂಹ ಇಲ್ಲಿ ನೋಡಿ ಓದನ ಪ್ರಕಟಣೆಯಲ್ಲಿ ಎರಡನೇ ಅಧ್ಯಾಯ ಪ್ರಕಟಣೆ ಎರಡನೇ ಅಧ್ಯಾಯ ನಿಮಿಷ ಎರಡನೇ ಅಧ್ಯಾಯದಲ್ಲಿ ಹದಿಮೂರನೇ ವಾಕ್ಯವರಿ ಪದವಾದ ಇಬ್ಬಾಯಿ ಕತ್ತಿಯನ್ನು ಹಿಡಿದಾತನು ಹೇಳುವುದೇನೆಂದರೆ ನೀನು ವಾಸ ಮಾಡುವ ಸ್ಥಳವನ್ನ ಬಲ್ಲೆನು ಅದು ಸೈತಾನನ ಸಿಂಹಾಸನವಿರುವ ಸ್ಥಳವಾದ ನೋಡ್ರ ಏನಂತೆ ಶೇತಾನ ಸಿಂಹಾಸನ ಅಂತಪ್ಪ ಹಂಗಾರೆ ಇವಾಗ ಶೇತಾನ ಅಲ್ಲೇ ಹೊಂತಾನೆ ಯೇಸು ಕ್ರಿಸ್ತು ಪುನವರ್ತನ ಆಮೇಲೆ ಮತ್ತೆ ಅವನಲ್ಲಿ ಕಟ್ಟಾಕದ್ರು ಕಟ್ಟಾಕಿಲ್ವಲ್ಲ ಹಾಗಂದ್ರೆ ಅವ್ರನ್ನ ಕಟ್ಟಾಕದೆ ಯಾವಾಗಪ್ಪ ಅಂದ್ರೆ ಎರಡನೇ ಬರವಿಕೆ ಅಲ್ಲಿ ಅಲ್ವರ ಆಮೇಲೆ ನೋಡ್ರಿ ಇವಾಗ ಯೇಸು ಕ್ರಿಸ್ತು ಏನ್ರಿ ಮೊದಲನೇ ಬರುವಿಕೆಲಿ ಪುನವರ್ತನ ಆಗಿದ್ಮೇಲೆ ಸಭೆಗೆ ಸಮಾಧಾನ ಇರಲಿ ಸಭೆಯಲ್ಲಿ ಭಯಂಕರ ಹಿಂಸೆ ಬರ್ತಾರಂತೆ ಅಂತ ವಾಕ್ಯ ಇದೆ ಇಲ್ಲಿ ಒಂದನೇ ತಿಮೋತಿ ಅಧ್ಯಾಯ ತಿಮೋತಿ ನಾಲ್ಕನೇ ಅಧ್ಯಾಯ ವಾಕ್ಯ ಒಂದು ಮತ್ತು ಎರಡು ಆದರೂ ಮುಂದಿನ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗಳಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ ನೋಡೋಣ ಏನ್ರಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಏನಾಗ್ತದಂತೆ ಸಭೆ ಚೆನ್ನಾಗ್ ಅಂತ ಭ್ರಷ್ಟರಾಗ್ತಾರೆ ಏನ್ರೀ ಕ್ರಿಸ್ತ ನಂಬಿಕೆನೆ ಬಿಟ್ಟು ಹೋಗ್ತಾರಂತ ಕ್ರಿಶ್ಚಿಯನ್ಸ್ ಹಿಂದೂಸ್ ಆಗ್ಬಿಡ್ತಾರೆ ಅಂತ ಅಲ್ಲರಿ ಕ್ರೈಸ್ತರಲ್ಲೇ ಇರ್ತಾರೆ ಅದ್ರ ಕ್ರೈಸ್ತರ ನಿಜವಾದ ನಂಬಿಕೆ ಅಸ್ಥಿ ಬರದ ನಂಬಿಕೆ ಬಿಟ್ಬಿಡ್ತದೆ ಫೌಂಡೇಶನ್ ಡಾಕ್ಟ್ರಿ ಬಿಟ್ಬಿಡ್ತಾರಂತೆ ನೋಡಿ ಮುಂದಕ್ಕೆ ಬದ ಹ ಸುಳ್ಳು ಬೋಧಕರು ಬಂದು ಸ್ವಂತ ಮನಸ್ಸಿನಲ್ಲಿ ಅಪರಾಧಿಗಳೆಂಬ ಬರೆಯುಳ್ಳವರಾದರೂ ತಾವು ನೀತಿವಂತರೆಂದು ತೋರ್ಪಡಿಸಿಕೊಂಡು ಅವರನ್ನು ಮರಳುಗೊಳಿಸಿ ಮದುವೆಯಾಗ ಸುಳ್ಳು ಬೋಧಕರು ಬಂದ್ಬಿಟ್ಟು ಏನ್ರಿ ಸುಳ್ಳು ಬೋಧನೆಗಳು ಹೇಳ್ತಾರೆ ದೆವ್ವಗಳ ಬೋಧನೆ ಹೇಳ್ತಾರಂತೆ ಇದೆಲ್ಲಿ ಯಾವ್ದಾರ ಏನ್ರಿ ಧರ್ಮ ಗುಡಿಗಳಲ್ಲಿ ಬೋಧನೆ ಮಾಡ್ತಾರ ಕ್ರೈಸ್ತರೇ ಬೋಧನೆ ಮಾಡೋದು ಸಭೆಗಳಲ್ಲಿ ಸೇತನ್ ಬಂದು ಬೋಧನೆ ಮಾಡ್ತಾರೆ ಅಂದ್ರೆ ಈವಾಗ ಯೇಸು ಖುಷು ಪುನೂರ್ತನ ಆಗಿದ ತಕ್ಷಣ ಅವಾಗೆ ಎರಡ್ ನಂಬರ್ಕೆ ಆಗ್ಬಿಡ್ತವೇ ಸಮಾಧಾನ ಇರಬೇಕಲ್ಲ ಎಲ್ಲಿದೆ ಸಮಾಧಾನ ಸಭೆಯಲ್ಲಿ ಸಮಾಧಾನ ಇಲ್ಲ ಸಭೆಯಲ್ಲಿ ಸೇತಾನ್ ಬಂದು ಕೂತ್ಕೊಂಡ್ಬಿಟ್ಟವನೇ ಆಮೇಲೆ ನಾವ್ ನೋಡಿದ್ರಿ ನೋಡಿದಿರಿ ದೇವರಾಜದಲ್ಲಿ ಏನಿರ್ಬೇಕಂತ ಶೇತಾನ ಕಟ್ಟಾಕಿರ್ಬೇಕು ಎಲ್ಲಾರು ಪುನೂರ್ತನಾಗ್ ಬರ್ಬೇಕು ಪುನೂರ್ತನಾಗ ಬಂದವರ ಸತ್ತವರೆಲ್ಲ ಬಂದವರಾ ಬಂದವರ ಸರ್ ಎಲ್ಲ ಸತ್ತವರಲ್ಲಿ ಎದ್ ಬಂದವರ ಇಲ್ಲ ಆ ಅದಲ್ಲೇ ನಮ್ಗೆ ಏನ್ ಗೊತ್ತಾಗ್ತಾರೆ ಅಂದ್ರೆ ಯೇಸು ಖುಷು ಪುನೂರ್ತನ ಆಗಿದ ತಕ್ಷಣ ಅವರು ಭೂಲೋಕದಲ್ಲಿ ಏನ್ ಮಾಡಿಲ್ಲ ಸ್ಥಾಪನೆ ಮಾಡಿಲ್ಲ ಆಮೇಲೆ ದೇವರಾಜದಲ್ಲಿ ಏನ್ ತಿನ್ಬೇಕು ಸಿಂಹ ಏನ್ ತಿನ್ಬೇಕು ತಿಂತೈತೆ ಅವಾಗ ಯಾವ ಜೂಲ್ ಕೊಟ್ಟು ನೋಡಿ ಫಾರೆಸ್ಟ್ ಆಫೀಸರ್ ಬದ್ಬಿಡ್ತಾರ ಏನ್ ಏನ್ ತಮಾಷೆ ಮಾಡ್ತಾರ ಉಲ್ಲು ಕೊಡ್ತಿಲ್ಲ ಸಿಂಹಕ್ಕೆ ಹ ಅಂತ ಅನ್ಬಿಟ್ಟ ಅಲ್ದ್ರ ಅವ್ರ ಪಾಪ ಗೊತ್ತೇ ಇಲ್ಲ ದೇವರಾಜದಲ್ಲಿ ಏನೇ ತಿಂತಾರೆ ಸಿಂಹ ಹ ಚಿಕನ್ ಮಟನ್ ಗಿಟನೆ ಬಿಟ್ಬಿಡ್ತಾರೆ ನೋಡ್ರಿ ಕೊಟ್ಟಿರ್ ತಿನ್ನಲ್ಲ ಬೇಡ ವೆಜಿಟೇರಿಯನ್ ಕೊಡಿ ಅದ್ರ ಇವೆಲ್ಲ ಇಲ್ಲಿ ಅಲ್ಲರ ಸತ್ತೋರ್ಲೆ ಎದ್ ಬರ್ಬೇಕು ರೈಸ್ ರಿವರ್ಸ್ ಆರ್ಡರ್ ಹೋಗ್ಬೇಕು ಎಲ್ಲ ಎದ್ ಬಂದಾರೆ ಯಾವಾಗ ಇವೇ ದೇವರಾಜ್ಯ ಇದೇ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ ಆಗಂತ ವಿಚಾರಗಳು ಎಷ್ಟು ನೋಡ್ರಿ ಅಂತೀನಿ ಇವೆಲ್ಲ ವಾಕ್ಯದಲ್ಲಿ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು ನಿರ್ಧಾರ ತಗೊಬೇಕು ಅದಕ್ಕೆ ಏನ್ರಿ ಯಾರ ಮಾತ್ರ ನಂಬಬೇಕು ಯಾರ ಮಾತ್ರ ನಂಬಾಡ್ದು ಗೊತ್ತಾ ಏಷಯ ಐದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಓದಿ ಏಷಯ ಐದು ಇಪ್ಪತ್ ಓದಿ ಏಷಯ ಐದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯ ಹ್ಮ್ ಅಯ್ಯೋ ಕೆಟ್ಟದ್ದನ್ನು ಒಳ್ಳೇದೆಂದು ಒಳ್ಳೇದನ್ನು ಕೆಟ್ಟದ್ದೆಂದು ಬೋಧಿಸಿ ಕತ್ತಲನ್ನು ಬೆಳಕೆಂದು ಬೆಳಕನ್ನು ಕತ್ತಲೆಂದು ಸಾಧಿಸಿ ಕಹಿಯು ಸಿಹಿ ಸಿಹಿಯು ಕಹಿ ಎಂದು ಸ್ಥಾಪಿಸುವವರ ಗತಿಯನ್ನು ಏನೆಂದು ಹೇಳಲಿ ಏನೆಂದು ಹೇಳಲಿ ನಾವ್ ಏನ್ ಹೇಳೋದು ಇವಾಗ ಬೈಬಲ್ ಇರೋದು ಹೇಳ್ಬೇಕು ಗೊತ್ತು ಅಂದ್ರೆ ಗೊತ್ತು ಅಂತ ಹೇಳ್ಬೇಕು ಗೊತ್ತಿಲ್ಲ ಅಂದ್ರೆ ಬೆಸ್ಟ್ ಆನ್ಸರ್ ಏನ್ ಗೊತ್ತಾ ಗೊತ್ತಿಲ್ಲ ಅಂತ ಅನ್ಬಿಡೋದು ಬೆಸ್ಟ್ ಇರೋದನ್ನ ಇಲ್ದಿರತಿ ಪ್ರೂವ್ ಮಾಡಕ್ ನಾವ್ ಏನ್ ಮಾಡೋದು ಪ್ರಯತ್ನ ಮಾಡೋದು ಅಲ್ದರ ಬೈಬಲ್ ಅಲ್ಲಿ ಬಹು ಸ್ಪಷ್ಟವಾಗಿದೆ ಅಲ್ದಾರ ನೋಡಿ ಅದ್ಗೆ ಏಷಯ ಎಂಟು ದೇವರ ಉಪದೇಶವನ್ನು ದೇವರ ಬೋಧನೆಯನ್ನು ವಿಚಾರಿಸುವ ಎಂದು ಅವರು ಹೇಳಿದ್ದಾರೆ ಹೇಳದಿದ್ದರೆ ಅವರಿಗೆ ಎಂದಿಗೂ ಬೆಳಗಾಗುವುದಿಲ್ಲ ಅದಕ್ಕೆ ಯಾರು ಏನ್ ಹೇಳಿದ್ರೆ ಫಸ್ಟ್ ಹೆಂಗತ್ತ ಮಾಡ್ಬೇಕು ಇದು ಬೈಬಲ್ ಅಲ್ಲಿ ಎಲ್ಲಿದೆ ಕೇಳಬೇಕು ಒಂದ್ ಎರಡು ಮೂರು ಸತಿ ಕೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಸೆರೆಂಟ್ ಆಗುತ್ತಾರೆ ಅಲ್ದ್ರೆ ಯಾಕಂದ್ರೆ ಯಾರೋ ಬೈಬಲ್ ಅಲ್ಲಿ ಅಂತ ಯಾರು ಹೇಳಲ್ವೋ ಏನ್ರಿ ಅವಾಗ ಅರ್ಥ ಮಾಡ್ಕೊಬೇಕು ಅವ್ರಲ್ಲಿ ಏನಿಲ್ಲ ಬೆಳಕು ಇಲ್ಲ ಅದಕ್ಕೆ ಯಾರು ಏನು ಹೇಳೋ ಮಾತನ್ನ ಫಸ್ಟ್ ಸತ್ಯವೈದ್ಯ ಅಂತ ನಾವು ಹುಡುಕಿ ನೋಡ್ಬೇಕು ಸತ್ಯವೇದ ವಿದ್ಯಾರ್ಥಿಗಳು ಹೆಂಗಿದ್ರು ಗೊತ್ತಾ ಪ ಪೌಲ್ ಕಾಲದಲ್ಲಿ ಅಪೋಸ್ಟ್ಲು ಪೌಲ್ ಟೀಚ್ ಮಾಡಿದ್ನೇ ನಂಬ್ತಾ ಇಲ್ವ ಅಂತ ಟಚ್ ಚೆಕ್ ಮಾಡೋರಂತೆ ನೋಡಿ ವಾಕ್ಯ ಅಪೋಸ್ಲು ಕೃತ್ಯಗಳು ಹದಿನೇಳನೇ ಅಧ್ಯಾಯ ಹತ್ತು ಮತ್ತೆ ಹನ್ನೊಂದು ಓದಿ ಅಪೋಸ್ಲು ಕೃತ್ಯಗಳು ಹದಿನೇಳನೇ ಅಧ್ಯಾಯ ಹತ್ತು ಮತ್ತೆ ಹನ್ನೊಂದು ಆ ಸಭೆಯವರು ಥೆಸಲೋನಿಕದವರಿಗಿಂತ ಸದ್ಗುಣ ಸದ್ಗುಣವುಳ್ಳವನಾಗಿದ್ದು ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸುತ್ತಿದ್ದರು ಶೋಧಿಸ್ತಾ ಇದ್ರು ಅಪೋಸ್ ಪೌಲ್ ಮಾತನೇ ಅವ್ರು ಹೇಳೋದು ಬೈಬಲ್ ಇದ್ರೆ ಶೋಧಿಸ್ತಾ ಇದ್ದಂತೆ ಅಂತೆ ಹಂಗ ನಾವ್ ಯಾರೋ ಸುಮ್ಮನೆ ಹೇಳಿದ್ನೆಲ್ಲ ಕೇಳ್ಬಿಡಕತ್ತದ ಹೇಳೋದು ಹೇಳೋದ್ ಎಲ್ಲಿ ಆಧಾರ ಬೈಬಲ್ ಇರ್ಬೇಕು ಬೈಬಲ್ ಅಲ್ಲಿ ಆಧಾರ ಇಲ್ಲ ಅಂತಂದ್ರೆ ಏನ್ರಿ ಅದನ್ನ ನಂಬಂತ ಅವಶ್ಯಕತೆ ಇದೆಯಾ ಅಂತ ನಾವು ಪ್ರಶ್ನೆ ಮಾಡ್ಬೇಕ್ರಿ ಗೊತ್ತಾ ಇವಾಗ ನಾಳೆ ಬಂದ್ಬಿಟ್ಟು ನಾವ್ ಇಲ್ಲೆಲ್ಲಾ ಓಟ ಎಲ್ಲ ಬುಲಕ ಪ್ರಾಣ ಮುಗಿಸಿದ್ಮೇಲೆ ನಾವು ಎಲ್ಲೋಗ್ ನಿಂತ್ಕೊಂತೀರಿ ಯಾರ ಮುಂದೆ ನಿಂತ್ಕೊಂತೀರಿ ಹ ಅಲ್ವ ಅವಾಗ ಕ್ರಿಸ್ತನ್ ಕೇಳ್ತಾರೆ ಅವಾಗ ಕ್ರಿಸ್ತನ್ ಕೇಳಿದ್ರೆ ನಾವು ಇಲ್ಲ ಸರ್ ಅವ್ರು ಹೇಳ್ಕೊಟ್ರು ಅಂತಂದ್ರೆ ಕ್ರಿಸ್ತನ್ ಅಂತಂದ್ರೆ ಅವ್ರೆ ಅವ್ರ ಇಲ್ವಾ ನಾವು ನಂಬಿರೋದು ಕ್ರಿಸ್ತನ್ ನಾವು ಯಾರು ಹಿಂಬಾಲಿಸ್ಬೇಕು ಕ್ರಿಸ್ತನ್ ಆ ಏಸು ಏಸು ಕ್ರಿಸ್ತನ್ ಎಲ್ಲಿದೆ ಸತ್ಯವೇ ಇದೆ ಅದ್ರ ಪಕ್ಕ ನಡ್ಕೊಂಡ ನಾವೇ ಮಾಡಿ ಕಲಿಬೇಕು ಇದೇ ನಿಜವಾದ ಕ್ರಿಶ್ಚಿಯನ್ಸ್ ಅಂದ್ರೆ ಇವರೇ ಕ್ರಿಸ್ತರು ಅಂತಂದ್ರೆ ನೋಡಿ ಹೋದನಾ ಅಪೋಸ್ಟ್ಲ ಕೃತ್ಯಗಳು ಹದಿನೇಳು ಹಾ ಕೃತ್ಯಗಳಲ್ಲಿ ಶಂಶಿ ಹನ್ನೊಂದನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯ ಅಪೋಸ್ಲು ಕೃತ್ಯಗಳು ಹನ್ನೊಂದು ಇಪ್ಪತ್ತಾರು ಅವನನ್ನು ಕಂಡು ಅಂತ್ಯೋಕ್ಯಕ್ಕೆ ಕರೆದುಕೊಂಡು ಬಂದನು ಆಮೇಲೆ ಅವರು ಪೂರಾ ಒಂದು ವರ್ಷ ಸಭೆಯವರ ಸಂಗಡ ಕೂಡಿದ್ದು ಬಹು ಜನರಿಗೆ ಉಪದೇಶ ಮಾಡಿದರು ಅಂತ್ಯೋಕ್ಯದಲ್ಲಿಯೇ ಶಿಷ್ಯರಿಗೆ ಕ್ರೈಸ್ತರೆಂಬ ಹೆಸರು ಮೊದಲು ಬಂತು ಆ ಅಂತ್ಯದಲ್ಲಿ ಫಸ್ಟ್ ಟೈಮ್ ಏನಂತ ಅಂದ್ರೆ ಕ್ರಿಶ್ಚಿಯನ್ಸ್ ಅಂತ ಕರೆದಿದ್ದಂತೆ ಯಾರನ್ನ ಕರ್ದು ಕ್ರಿಶ್ಚಿಯನ್ಸ್ ಅಂತ ಎಲ್ಲಾರ್ನು ಕಳಿಸ್ಬಿಟ್ರ ಎಲ್ಲಾ ವಿಶ್ವಾಸಿಗಳನ್ನ ಕರ್ದ ಯಾರನ್ನ ಕರೆದಿದ್ದಂತೆ ಶಿಷ್ಯ ಶಿಷ್ಯರು ಕರೆಕ್ಟ್ ಇವಾಗ ಯಾರಪ್ಪ ಶಿಷ್ಯರು ಗುರುಗೋ ಕೇಳಬೇಕು ಸ್ವಾಮಿ ನಿಮ್ ಶಿಷ್ಯರು ಯಾರು ಹೇಳಿ ಸರ್ ಅಂತ ಗುರುಗೋ ಕೇಳನ್ವಾ ನಡೀರಿ ನಮ್ ಗುರುಗಳು ಏನ್ ಹೇಳ್ತಾರೆ ನೋಡೋಣ ಯೋ ಯೋಹಾನ ಎಂಟು ಮೂವತ್ತೊಂದು ಮೂವತ್ತು ಮತ್ತೆ ಮೂವತ್ತೊಂದು ಎಂಟನೇ ಅಧ್ಯಾಯ ಮೂವತ್ತು ಆತನು ಈ ಮಾತುಗಳನ್ನ ಆಡುವಾಗ ಅನೇಕರು ಆತನಲ್ಲಿ ನಂಬಿಕೆ ಇಟ್ಟರು ಆಗ ಯೇಸು ತನ್ನನ್ನು ನಂಬಿದ ಯಹೂದ್ಯರಿಗೆ ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ನೋಡ್ರಾ ನೀವು ಹೇಳ್ತಾರೆ ಅದೇ ಎಂದು ಆಗಿಲ್ಲ ನಿಮಗೆ ಬಿಡುಗಡೆ ನೀವು ಹೇಳುವುದು ಹೇಗೆ ಅಂದರು ಹ ಸಾಕೋಬಹುದಾರೆ ಥ್ಯಾಂಕ್ ಯು ಸದ್ಯ ನೋಡ್ಬೇಕಾರೆ ಏನ್ ಹೇಳ್ತಾರೆ ಅಂದ್ರೆ ಅಲ್ಲಿ ನಂಬುವಂತ ಯಹುದ್ಯರ್ಗೇನಂತಂದ್ರು ನಂಬಿಕೆ ಇದೆಯಾ ಸಂತೋಷ ಇಡ್ಲಿ ಆ ನಂಬಿಕೆ ಏನಬೇಕು ಕ್ರಿಯೆ ರೂಪದಲ್ಲಿ ನೋಡ್ಸ್ಬೇಕು ಅದೇ ರೂಪ ನೋಡ್ಸೋದಂತಂದ್ರೆ ಯಾರು ನಿಜವಾಗಿಯೂ ನನ್ನ ವಾಕ್ಯದಲ್ಲಿ ನೆಲಗೊಂಡು ಇರ್ತಾರೋ ಅವ್ರೇನ್ರಿ ನನ್ನ ಶಿಷ್ಯನಾಗಿರ್ತಾರೆ ಅಂತಂದ್ರೆ ವಾಕ್ಯದ ನೆಲಗೊಂಡಿರೋಂತ ಏನರ್ಥ ವಾಕ್ಯನ ಸ್ಪಷ್ಟವಾಗಿ ತಿಳ್ಕೊಂಡು ವಾಕ್ಯದ ಪ್ರಕಾರ ಏನಾಗಬೇಕು ನಡೆಯುವರಾಗಿ ಹ್ಮ್ ಅಲ್ವರ ನಿನ್ನ ನಿನ್ನ ವಾಕ್ಯ ಏನಾಗಿದೆ ನನ್ನ ಪಾದಕ್ಕೆ ಏನಾಗಿದೆ ದೀಪವು ಬೆಳಕು ಅದ ಹಿಡ್ಕಬೇಕು ಮುಂದೆ ದೀಪನ ಮುಂದೆ ಇಟ್ಕೊಂಡು ಹೋಗ್ತಿರಾ ದೀಪ ಹಿಂದೆ ಇಟ್ಕೊಂಡು ಹೋಗಿದ್ರೆ ನಮ್ ದಾರಿ ಕಾಣಿಸ್ತದ ಯೋಚನೆ ಮಾಡ್ರಿ ನಮ್ಮ ಬೈಬಲ್ ಮುಂದೆ ಇರ್ಬೇಕು ನಮಗೆ ಫಸ್ಟ್ ಅದೇ ಮೇನು ಅದೇ ಫೌಂಡೇಶನ್ ಇದ್ರೂ ಬೆಳಕು ಈ ಬೆಳಕು ಮೇಲೆ ನಾವು ಏನ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಅದಕ್ಕೆ ಯಾರೋ ವಾಕ್ಯದ ಪ್ರಕಾರ ಏನ್ರಿ ಅದನ್ನ ಚಿಂತೆ ಮಾಡ್ತೀನಿ ಅದನ್ನು ಓದಲ್ಲ ಅಂತ ಹೇಳ್ತಾರೋ ಅವ್ರು ಎಂದಿಗೂ ಬೆಳಕಾಗಲ್ಲ ಆ ಒಂದು ದೀಪದ ಬೆಳಕು ಅವ್ರ ಮುಂದೆ ಯಾವತ್ತೂ ಇರಲ್ಲ ಅದಕ್ಕೆ ದಾರಿ ಏನಾಗಲ್ಲ ಕಾಣಿಸಲ್ಲ ಅದಕ್ಕೆ ಎಸುಕಿಡೋರು ಕುರುಡರು

ಹೌದು ಅಷ್ಟ ಅತ್ರ ಅಲ್ಲ ಎರಡನೇ ಬರುವಂದಲೇ ಇದ್ದೀನಿ ನಾವು ಅದನ್ನೇ ಐದ್ ವಾರದಿಂದ ನೋಡಿದ್ದು ಯೇಸು ಕ್ರಿಸ್ತನ ಎರಡನೇ ಬರುವಂದಲ್ಲಿ ಏನೆಲ್ಲ ಕೆಲಸಗಳು ನಡೀತಿದೋ ಆಡಿ ಆ ಕೆಲ್ಸದಲ್ಲೇ ಇದೀನಿ ಅಂತ ನಾವ್ ಏನ್ ಮಾಡ್ತಾ ನೋಡ್ತಾ ಇರೋದು ಓಕೆನಾ ಇವಾಗ ಮತ್ತೆ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಏನ್ ನೋಡ್ತದೆ ಆತನ ಸೂಚನೆ ಏನಕ್ಕೆ ಬರೋಣಕ್ಕೆ ಸೂಚನೆನಾ ಮತ್ತೆ ಇಪ್ಪತ್ನಾಲ್ಕು ಮೂರೋದಿ ಪುಷ್ಪಾಸ್ತ್ರೀ ನೀವು ಬೈಬಲ್ ಓದ್ತೀರಾ ಆಗ್ತದ ಓದಕ್ಕೆ ಮತ್ತೆ ಯಾ ಇಪ್ಪತ್ನಾಲ್ಕು ಮೂರೋದಿ ಪಾಸ್ಟರ್ ಇನ್ನು ಮತ್ತೆ ಮನೇಲಿ ಇದ್ದೀನಿ ಬೈಬಲ್ ಇಲ್ಲ ಕೈಯಲ್ಲಿ ಹಾ ತೊಂದರೆ ಇಲ್ಲ ನಮ್ಮ ಜೋಯಲ್ ಬುದರ್ ಇಲ್ಲ ಅಂತ ಅಷ್ಟು ಓದ್ತಾರೆ ಮ್ಯಾಥ್ಯೂ ಟ್ವೆಂಟಿ ಫೋರ್ ತ್ರೀ ಓದಿ ಬುದರ್ ಆತ ಬಳಿಕ ಆತನು ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಕೂತಿದ್ದಾಗ ಶಿಷ್ಯರು ಆತನ ಬಳಿಗೆ ಪ್ರತ್ಯೇಕವಾಗಿ ಬಂದು ಅದು ಯಾವಾಗ ಆಗುವುದು ನೀನು ಪ್ರತ್ಯಕ್ಷನಾಗುವುದಕ್ಕೂ ಯುಗದ ಸಮಾಪ್ತಿಗೂ ಸೂಚನೆ ಏನು ನಮಗೆ ಹೇಳು ನೋಡೋಣ ಪ್ರತ್ಯಕ್ಷನಾಗುವುದಕ್ಕೂ ಪ್ರತ್ಯಕ್ಷ ಬರೋಣನ ಬರೋಣ ಅಲ್ಲ ರೀ ಇರೋದಿಕ್ಕೆ ಪ್ರತ್ಯಕ್ಷ ಅಂತ ಹೇಳೋದು ಅದಕ್ಕೆ ಸೂಚನೆ ಅದನ್ನ ಮತ್ತೆ ಇಪ್ಪತ್ನಾಕನೇ ಕೊಟ್ಟಿರೋದು ಎಲ್ಲವೂ ಸೂಚನೆ ಇವತ್ತು ಇಸ್ರೇಲ್ ನಡೀತಾ ಇರೋದೇ ದೊಡ್ಡ ಸೂಚನೆ ನೀನು ನಮ್ಗೆ ಹೋದ್ರೆ ನೋಡ್ಸಲ್ಲ ಇಸ್ರೇಲ್ ಬಗ್ಗೆ ಅದು ನೋಡ್ಸಿರೋದೆ ಸಾಂಪಲ್ ನಿಮ್ಗೆ ಅಲ್ರ ಇನ್ನ ಎಷ್ಟೋ ವಿಚಾರಗಳಿದೆ ಅದ್ರ ಬಗ್ಗೆ ಹೈಯರ್ ಕ್ಲಾಸಸ್ ಅನ್ನ ನೋಡೋಣ ದೇವ್ ಚಿತ್ತ ಇದ್ರೆ ಆ ವಿಶ್ವಾಸ ನಂಬಿಕೆ ತಕ್ಕಂತೆ ಮೂರನೇ ಮಹಾಯುದ್ಧಗಳು ಅದರ ಇವತ್ತು ನಾವು ಇಸ್ರೇಲ್ ಅಲ್ಲಿ ಎಲ್ಲಿದ್ದೀರಿ ನೆಕ್ಸ್ಟ್ ಏನಾಗಬೇಕು ಯಾವ ಸಿಚುವೇಶನ್ಸ್ ನಡೀಬೇಕು ದೇವರೆಲ್ಲ ಏನೆಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಇವೆಲ್ಲವೂ ನೇಮ್ ಮಾಡೋಣ ನಾವು ಡೀಟೇಲ್ ಆಗಿ ನೋಡೋಣ ಓಕೆನಾ ಪುಷ್ಪ ಸ್ಟಾರ್ ಇದೇನೋ ಡೌಟ್ಸ್ ಇದೆಯಾ ಇಲ್ಲ ಫಸ್ಟ್ ಕ್ಲಿಯರ್ ಆಯ್ತು ಸರಿ ಓಕೆ ಬೇರೆ ಯಾವ್ದಾರ ಏನೋ ಡೌಟ್ಸ್ ಹಾ ಬ್ರದರ್ ಒಂದ ಇದು ಸ್ವಲ್ಪ ಬೇರೆ ಬ್ರದರ್ ಒಂದ್ ಡೌಟ್ ಅಂದ್ರೆ ಸ್ವಾಮಿ ಅಬ್ರಾಹ್ಮಣ ವಂಶದವರು ಅಂತ ಹೌದಾ ಯಾಕೋಬನಿಗೆ ಆ ಲೇವಿಯಿಂದ ಮಕ್ಕಳ ಹಾಕ್ತಾರೆ ರುಬೇನ್ ಸೀಮಿಯೋನ್ ಹಾಕ್ತಾರೆ ನಂತರ ನಾಲ್ಕನೇ ಮಗ ಯೂದಾ ಅಂತ ಹೆಸರಿಡ್ತಾರೆ ಹೌದು ಯಹೂದ ಅಂತ ಹೆಸರು ಇಡ್ತಾರೆ ಆ ಗೋತ್ರದಿಂದಾನೇ ಯೇಸು ಸ್ವಾಮಿ ಬಂದಿದ್ದಲ್ವ ಬ್ರದರ್ ಹೌದು ಓಕೆ ಅದು ಸ್ವಲ್ಪ ಅಂದ್ರೆ ಬ್ರದರ್ ಯಹೂದ ಗೋತ್ರದಿಂದ ಸ್ವಲ್ಪ ಅದು ಲಿಸ್ಟ್ ಬೇಕಾಗಿತ್ತು ಬ್ರದರ್ ಸರಿ ಏನ್ ಗೊತ್ತಾ ಮಾಡಿ ಹೀಬ್ರೂ ಸೆಕೆಂಡ್ ಚಾಪ್ಟರ್ ತೆಗಿರಿ ಹದಿನಾರು ಓದಿ ಹೀಬ್ರೂಸ್ ಟೂ ಸಿಕ್ಸ್ಟೀನ್ ಆತನು ದೇವದೂತರನ್ನು ಹಿಡಿದವನೆಂದು ಬರೆದಿಲ್ಲ ಸಂತತಿಯನ್ನು ಕೈ ಹಿಡಿದಿದ್ದಾನಷ್ಟೇ ಹ್ಮ್ ನೋಡ್ರ ಎ ಸಿಂಗ್ ಬಂದಿದ್ದು ಅಬ್ರಾಹಮಿನ ಸಂತತಿಯಾಗಿ ಬಂದಿದ್ದು ಬ್ರಹ್ಮಪುರದಲ್ಲಿ ಅದು ಹೇಳ್ತೀನಿ 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 ಬ್ರಹ್ಮಪುರದಲ್ಲಿ ಬ್ರಹ್ಮಪುರದಲ್ಲಿ ನಿಮಿಷ ರೋಮನ್ಸ್ ನೈನ್ ಚಾಪ್ಟರ್ ಆಹ್ ವರ್ಸ್ ಫೋರ್ ಅಂಡ್ ಫೈವ್ ಅವರು ಇಸ್ರಾಯೇಲನ ವಂಶದವರು ದೇವರು ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ ನೋಡ್ರಾ ಇಸ್ರೇಲಿನ ವಂಶದವರು ದೇವರ ಪುತ್ರರಾಗಿ ಸ್ವೀಕರಿಸಿದ್ರೆ ಆಮ್ಲೆ ಅವರಲ್ಲಿ ದೇವರ ತೇಜಸ್ ಇದೆ ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು ಅವರಿಗೆ ಧರ್ಮಶಾಸ್ತ್ರವು ದೇವಾಲಯದಲ್ಲಿ ನಡೆಯುವ ಆರಾಧನೆಯು ವಾಗ್ದಾನಗಳು ಕೊಡೋಣವಾದವು ಅಬ್ರಹಮ ಇಸಾಕ ಯಾಕೋಬರು ಅವರ ಪಿತೃಗಳೇ ಅವರ ಪಿತೃಗಳೇ ನೋಡದ ಇವರೆಲ್ಲ ಯಾರ ಪಿತೃಗಳು ಅಬ್ರಹಮ ಇಸಾಕ ಯಾಕೋಬ್ಬ ಅಂಗರ ಆರ್ಡ್ರ್ ಏನ್ ಬಂತು ಯಾಕೋಬ್ ಬಂದಿಲ್ಲ ಫಸ್ಟ್ ಅಬ್ರಾಹಂ ಬಂದಿದ್ದ ಅಬ್ರಾಹಮ್ ಬಂದೆ ಜನ ಇರ್ತಾರೆ ಒಬ್ಬ ಮಗ ಯಾರ ಈ ಸಾಕನೇ ದೇವ್ರೇನ್ ಮಾಡಿದ್ದು ಹಾಸ್ಕುಡಿನ ವಂಶಾವಳಿ ಕರೆಕ್ಟಾ ಅಬ್ರಾಮ್ಗೆ ಇನ್ನ ಬೇರೆ ಮಕ್ಳು ಇದ್ರು ಗೊತ್ತಾ ಯಜನ ಇದ್ರು ಟೋಟ್ಲ ಹಾ ಕೆತೂರ ಕಾರ್ಡ್ ನೋಡಿಲ್ವಾ ಆರ್ ಜನ ಮಕ್ಳವ್ರೆ ಹುಷಾರಗಿರಿ ಪಾಪ ಆರ್ ಜನ ಮಕ್ಕಳು ಆಮೇಲೆ ಆಗಾರಲ್ಲಿ ಒಂದು ಜನ ಟೋಟಲ್ ಎಂಟು ಜನ ಅದ್ರಲ್ಲಿ ದೇವರಾದಕೊಂಡವರು ಈ ಕರೆಕ್ಟಾ ಇವಾಗ ಈ ಸಾಕನ್ ಈ ಜನ ಮಕ್ಕಳು ಈ ಸಾಕನ್ಗೆ ಅವಳಿ ಜೋಡಿ ಯಾರು ಹೆಸರಿನ ಯಾಕೋಬ್ಬು ದೊಡ್ಡ ಯಾಕೋಬ್ಬು ದೊಡ್ಡವರು ಯಾವ ಸ್ಕೂಲ್ ಅದೇನೇ ಇರಲಿ ಅವಳಿ ಜೋಡಿನ ಏನೋ ಗೊತ್ತಿಲ್ಲ ವಾಟ್ನಲ್ಲಿ ದೊಡ್ಡವ್ರು ಯಾರು ಹೇಳಿ ಅಷ್ಟೇ ಅದಾಗಿದ್ದು ಎರಡ್ ಕ್ಷಣಕ್ ನಂತರಕ್ಕೆ ಯಾಕೋಬ್ಬ ಬಿಡ್ತಾನೆ ದೊಡ್ಡವರು ಬಿಟ್ಟಿದ್ ಯಾರು ಇವಾಗ ಯಾಕೆ ಮಾಡ್ತಾರು ಅಂದ್ರೆ ನೋಡಿ ದೇವ್ರ ವಾಗ್ ಜನ ಹಿಂಗ್ ಬರ್ತೈತ್ ನೋಡಿ ಸ್ತ್ರೀಯ ಸಂತತಿ ಪಾಠ ಕೇಳಿದಿರಾ ಸ್ತ್ರೀ ಸಂತತಿ ಹಿಂಗ್ ಬರ್ತೈತಿ ಇವಾಗ ಅಬ್ರಾಮಿಂದ ಈ ಬಂತು ಈ ಸಾಕಿಂದ ಯಾಕೊಬ್ಬಕ್ ಬಂತು ಇವಾಗ ಯಾಕೊಬ್ಬಕ್ ನೋಡಿದ್ರೆ ಹನ್ನೆರಡು ಜನ ಗಂಡ್ ಮಕ್ಳು ಕರೆಕ್ಟಾ ಈ ಗಂಡ್ಮಕ್ಳಲ್ಲಿ ದೇವ್ರ ಆಯ್ಕೆ ಮಾಡಿದ್ ಯಾವ ಗೋತ್ರ ಹಾ ಗೋತ್ರ ಅಂದ್ರೆ ಯೂದ್ ಗೋತ್ರದಲ್ಲೇ ಬಂದಿದ್ ಯಾರ ಇವಾಗ ನೋಡ್ಬೇಕ್ರೆ ಯುದ ಯಾರು ಅಜೀಜ್ ಎಷ್ಟು ಎಲ್ಲಿದೆ ಲೂಕಾದಲ್ಲಿ ಬಂದ್ರೆ ಐತ್ ನೋಡ್ರಿ ಲೂಕಾದಲ್ಲಿ ಬನ್ನಿ ಲೂಕ ಒಂದನೇ ಅಧ್ಯಾಯ್ಕೊಂಡ್ರು ಹಾ ವೆರಿ ಗುಡ್ ಸರ್ ಹೇಳ್ತೀನಿ ತಂಡ್ರಿ ಅದು ಐತ್ ಹೇಳ್ತೀನಿ ಲೂಕ ಒಂದನೇ ಅಧ್ಯಾಯ ಒಂದು ನಿಮಿಷ ರೀ ಶಮಿಸಿ ಲೂಕ ಮೂರನೇ ಅಧ್ಯಾಯ ಅದು ಮತ್ತೆ ಒಂದನೇ ಅಧ್ಯಾಯಲ್ಲಿ ಬರ್ತಾರೆ ಲೂಕ ಮೂರನೇ ಅಧ್ಯಾಯಕ್ಕೆ ಬಂದ್ರೆ ಆ ಇಪ್ಪತ್ತು ಮೂರು ಏಸು ಉಪದೇಶ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ಹೆಚ್ಚು ಕಡಿಮೆ ಮೂವತ್ತು ವರ್ಷದವನಾಗಿದ್ದನು ಆತನು ಜನರ ಎಣಿಕೆಯಲ್ಲಿ ಯೋಸೆಫನ ಮಗನು ಯೋಸೆಫನ ಯೋಸೆಫ್ ಎಲ್ಲಿನ ಹುಟ್ಟಿದ ಅಂತಂದ್ರೆ ನೀವು ಮೂವತ್ತೊಂದನೇ ವಾಕ್ಯ ಹೋದ್ರೆ ದಾವಿದ ಓದಿ ಇವನು ಮೆಲೆಯನ ಮಗನು ಇವನು ಮೇನನ್ನ ಮಗನು ಇವನು ಮತ್ತಾಥನ ಮಗನು ಇವನು ನಾಥಾನನ ಮಗನು ಇವನು ದಾವಿದನ ಮಗನು ದಾವಿದನ ಮಗನು ನೋಡ್ರ ಅದಕ್ಕೆ ದಾವಿದು ಯಾವ ಗೋತ್ರ ಇವಾಗ ಸರಿ ಇವಾಗ ಸೃಷ್ಟಿ ಸೃಷ್ಟಿಕ ಪ್ರಶ್ನೆ ಯಾಕೆ ಯಹುದ ಗೋತ್ರನೇ ಇವಾಗ ಇವಾಗ ಅರ್ಥ ಐತ್ರ ನೋಡಿ ಇವಾಗ ಅಬ್ರಾಹಮ್ಗೆ ಯಾರು ವಂಶಾವಳಿ ಅಂತಂದ್ರೆ ಯಹುದ ಯಹುದ ಮೊದ್ಲು ಬದ್ಲಾ ಆಮ್ಲ ಅಬ್ರಹಮ್ ಬದ್ಲಾ ಮೊದ್ಲು ಬದಿದ್ ಅಬ್ರಹಾಮ್ ಅಬ್ರಾಹಂಗೆ ವಾಗ್ದಾನ ಮಾಡಿದ್ರು ಆ ವಾಗ್ದಾನ ಯಾವ್ ತಲೆ ಮೇಲೆ ಹೋಯ್ತು ಹೋಯ್ತು ಅಂತಂದ್ರೆ ಯಾಕೋಬೋ ಯಾಕೋ ಏನ್ರಿ ಅಬ್ರಹಾಮಿನ ಇಸಾಕು ಇಸಾಕಿನ ಯಾಕೋಬು ಯಾಕೋಬಿನ ಯೂದು ಆಯ್ತು ಅಲ್ಲಿ ಬಂತು ಓಕೆನ್ರಾ ಸರಿ ಇವಾಗ ಯಾಕೆ ಯೂದನ್ಗೆ ಬಂತು ಕರೆಕ್ಟ್ ಅಲ್ವಾ ಯಾರು ಬೇಕಾ ಕೊಡ್ಬೋದು ಜೋಸೆಫ್ ಕೊಡ್ಬೋದೈತಲ್ಲ ಯಾಕೆ ಕೊಡ್ಲಿಲ್ಲ ಯಾಕೆ ಅಂತಂದ್ರೆ ನೋಡಿ ಯಾಕೋಬ್ ಸಾಯ್ಬೇಕಾರೆ ಎಲ್ಲ ಮಕ್ಳುಗಳಿಗೂ ಆಶೀರ್ವಾದ ಮಾಡ್ತಾನೆ ಯೂದನಿಗೆ ಮಾತ್ರ ಒಂದು ಆಶೀರ್ವಾದ ಮಾಡ್ತಾನೆ ಏನ್ಮಾಡ್ತಾನೆ ನಲವತ್ತೊಂಬತ್ತನೇ ಅಧ್ಯಾಯ ಆದಿಕಾಂಡ ಒಂಬತ್ತು ಮತ್ತೆ ಹತ್ತು ಓದಿ ಆದಿಕಾಂಡ ನಲವತ್ತೊಂಬತ್ತನೇ ಅಧ್ಯಾಯ ಒಂಬತ್ತು ಮತ್ತೆ ಹತ್ತು ಯಹೂದನು ಪ್ರಾಯದ ಸಿಂಹದಂತಿದ್ದಾನೆ ಹೇಗಿದ್ದಾನೆ ನನ್ನ ಪುತ್ರನೇ ನೀನು ಮೃಗವನ್ನ ಹಿಡಿದು ಒಂದು ಪ್ರಾಯದ ಸಿಂಹ ಪ್ರಾಯದ ಸಿಂಹ ಅದರ ಇವಾಗ ಬೈಬಲ್ ನಲ್ಲಿ ಯೇಸು ಕ್ರಿಸ್ತನ ಯಾವ ಪ್ರಾಣಿಗೆ ಹೋಲಿಕೆ ಮಾಡಿದರೆ ಯಹೂದ ಕುಲದ ಸಿಂಹ ಅದರ ಅದೇ ಯಾಕಪ್ಪ ಸಿಂಹಕ್ಕೆ ಹೋಲಿಕೆ ಮಾಡಿದಾರೆ ಅಂದ್ರೆ ಸಿಂಹ ಏನ್ರಿ ಕಾಡಿಗೆ ಏನ್ರಿ ಅದರ ಇದಕ್ಕೆ ನೋಡ್ಬೇಕಾರೆ ಏನ್ರಿ ರಾಜಾದಿ ರಾಜ ಯಾರಪ್ಪ ಅಂದ್ರೆ ನಮ್ಮ ಕರ್ತ ಅದಿ ಕರ್ತ ನಮ್ಮ ರಕ್ಷಕನು ಯೇಸು ಕಸನು ಒಬ್ಬನೇ ಅದಕ್ಕೆ ನೋಡ್ಬೇಕ್ರೆ ಆ ಒಂದು ಮೃಗೇಂದ್ರಿಗೆ ಕಂಪೇರ್ ಮಾಡಿರನ್ನ ಏನ್ ಮಾಡಿದಾರೆ ಅಂತಂದ್ರೆ ಯಹುದ ಗೋತ್ರದಲ್ಲಿ ಆ ವಾಗ್ದಾನ ದೇವ್ರಿಗೆ ಮಾಡಿದ್ರು ಫಸ್ಟೇ ಅದನ್ನ ಫಿಕ್ಸ್ ಮಾಡಿದ್ರು ಅದಕ್ಕೆ ಯಹುದನ್ಗೆ ವಿಶೇಷವಾಗಿರೋ ಆಶೀರ್ವಾದ ಕೊಡ್ತಾರೆ ನಾವ್ ನೋಡಿ ನೆಕ್ಸ್ಟ್ ಮುಂದಕ್ಕೆ ಹೋದಿ ಅಲ್ಲಿ ಹೇಳ್ತಾರೆ ಓದಿ ನೆಕ್ಸ್ಟ್ ಹ ನೀನು ಮೃಗವನ್ನು ಹಿಡಿದುಕೊಂಡು ಬೆಟ್ಟವನ್ನು ಸೇರಿದ ಸಿಂಹದೋಪಾದಿಯಲ್ಲಿದ್ದಿ ಅವನು ಸಿಂಹದಂತೆ ಕಾಲು ಮುದುರಿ ಹೊಂಚು ಹಾಕಿಕೊಂಡಿದ್ದಾನೆ ಮೃಗೇಂದ್ರನಿಗೆ ಸಮಾನನಾದ ಇವನನ್ನು ಕೆಣಕುವುದು ಯಾರಿಂದಾದೀತು ರಾಜ ದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ನೋಡ್ರ ರಾಜದಂಡವನ್ನು ಹಿಡಿಯ ತಕ್ಕವನು ರಾಜ್ಯ ಮಾಡುತ್ತಾ ಎಲ್ಲಿ ಬರ್ಬೇಕು ಬರಬೇಕು ಬರ್ಬೇಕು ಅಂದ್ಬಿಟ್ಟು ಫಿಕ್ಸ್ ಆಗಿತ್ತು ನೋಡ್ರಿ ಯಾಕಂದ್ರೆ ದೇವ್ರ ಚೂಸ್ ಮಾಡಿದ್ದು ಯಹೂದ ಗೋತ್ರ ಅದರ ಅದರಿಂದ ದೇವ್ರ ಏನ್ ಮಾಡ್ತಾರೆ ಯಹುದನ್ನೇ ವಿಶೇಷವಾಗಿ ಏನ್ ಮಾಡ್ತಾರೆ ಅಲ್ಲಿ ಅಬ್ರಾಹ್ಮಿನ ವಂಶದಲ್ಲಿ ಯಹುದ ಗೋತ್ರನೇ ದೇವ್ರ ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಆಯ್ಕೆ ಮಾಡ್ತಾರೆ ಯಾಕಂದ್ರೆ ಯೇಸು ಕ್ರಿಸ್ತಂಗಿರೋಂಥ ಎಲ್ಲಾ ಗುಣಲಕ್ಷಣಗಳು ಅದು ಯಹುದ ಗೋತ್ರದಲ್ಲಿನಾಗಿತ್ತು ಅದು ಸೀಮಿತವಾಗಿತ್ತು ಅಲ್ರ ಸಿಂಹಕ್ಕೆ ಕಂಪೇರ್ ಮಾಡಂಥದು ಅದರ ಮುರುಗೇಂದ್ರನ್ ತರ ಇರೋದು ರಾಜದಂಡವು ನಲ್ಲಿ ಇರುವಂತದ್ದು ಅಲ್ವರ ಅದಕ್ಕೆ ನೋಡ್ಬೇಕ್ರೆ ಏನ್ರಿ ಆಮೇಲೆ ಏನ್ರಿ ಆಡಳಿತ ಮಾಡಂತ ಅಧಿಕಾರ ಕೊಡಲ್ಪಟ್ಟಿದ್ದು ಎಲ್ಲ ಇವ್ರಿಗೆ ಆಗಿರೋದ ಯಹೂದನ ದೇವ ವಿಶೇಷವಾಗಿ ಆಯ್ಕೆ ಮಾಡ್ಕೊತಾರೆ ಆಮೇಲೆ ನಿಮಗೆ ಚೆನ್ನಾಗ್ ಗೊತ್ತಿರ್ಬೋದು ಇದು ಯಾಕೋಬಿನ ಹನ್ನೆರಡು ಜನ ಮಕ್ಕಳು ಹನ್ನೆರಡು ಗೋತ್ರವಾಗ್ತಾರೆ ಹನ್ನೆರಡು ಗೋತ್ರ ಆಗಿ ಮನೆ ಏನಾಗ್ತದೆ ಅಂತ ನೋಡಿದ್ರೆ ದಾವಿದು ನಂತರ ಸೋಲೋಮ ಆಳ್ವಿಕೆ ಮಾಡ್ತಾನೆ ಸೋಲನು ಚೆನ್ನಾಗಿರ್ತನ ಫಸ್ಟ್ ಆಮೇಲೆ ದೇವ್ರದಗ್ ಪಾಪ ಮಾಡ್ದವಾಗ ಇಸ್ರೇಲ್ನ ಎರಡು ಭಾಗಕ್ಕೆ ಒಡೆದು ಬಿಡ್ತಾ ದೇವ್ರು ಹತ್ತು ಗೋತ್ರ ಒಂದ್ ಕಡೆ ಹೋಗ್ತದೆ ಆಮೇಲೆ ಎರಡು ಗೋತ್ರ ಏನಾಗ್ತದೆ ಒಂದ್ ಕಡೆಗೆ ಒಂದ್ ಬರ್ತಾರೆ ಕರೆಕ್ಟಾ ಹ್ಮ್ ಆ ಎರಡು ಗೋತ್ರ ದೇವ್ರಿ ಆಯ್ಕೆ ಮಾಡಿದ ಎರಡು ಗೋತ್ರ ಯಾವುದು ಹ್ಮ್ ಯಾವ್ದು ಒಂದು ಲೇವಿ ಅಂಡ್ ಯೂದಾ ಲೇವಿ ಅಂಡ್ ಯೂದ ಅಲ್ವಾ ನೋಡಿ ಓದೋಣ ಫಸ್ಟ್ ಕಿಂಗ್ಸ್ ಲೆವೆನ್ ಚಾಪ್ಟರ್ ಫಸ್ಟ್ ಕಿಂಗ್ಸ್ ಲೆವೆನ್ ಚಾಪ್ಟರ್ ಲೆವೆನ್ ಇಂದ ತರ್ಟೀನ್ ಒಂದನೇ ಅರಸು ಹನ್ನೊಂದನೇ ಅಧ್ಯಾಯ ಅಂದ್ರ ಹನ್ನೊಂದರಿಂದ ಹದಿಮೂರು ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ನಿನ್ನ ಸೇವಕನಿಗೆ ಕೊಡುವೆನು ಆದರೂ ನಾನು ನಿನ್ನ ತಂದೆಯಾದ ದಾವಿದನನ್ನು ನೆನೆಸಿ ನಿನ್ನ ಕಾಲದಲ್ಲಿ ಇದನ್ನು ಮಾಡುವುದಿಲ್ಲ ನಿನ್ನ ಮಗನ ಕೈಯಿಂದ ಅದನ್ನು ಕಿತ್ತುಕೊಳ್ಳುವೆನು ಆದರೆ ರಾಜ್ಯವನ್ನೆಲ್ಲಾ ಕಿತ್ತುಕೊಳ್ಳುವುದಿಲ್ಲ ನನ್ನ ಸೇವಕನಾದ ದಾವಿದನಿಗೋಸ್ಕರವು ನಾನು ಆರಿಸಿಕೊಂಡ ಯರುಸಲೇಂ ಪಟ್ಟಣಕ್ಕೋಸ್ಕರವು ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು ಯಾವ ಕುಲವನ್ನು ಒಂದು ಕುಲವನ್ನು ಉಳಿಸ್ತೀನಿ ಯಾರಿಗೋಸ್ಕರ ದೇವ್ರ ಚೂಸ್ ಅನ್ ಟ್ರೈಬ್ ಜೂಡಾ ಟ್ರೈಬ್ ಕರೆಕ್ಟಾ ಸರಿ ಇವಾಗ ಇನ್ನೊಂದು ಗೋತ್ರ ಏನಕ್ಕೆ ಉಳಿಸಿದ್ರು ದೇವ್ರು ಒಂದೇ ಟ್ರೈಬ್ ಇದ್ರೆ ಉಳಿಸ್ಬೇಕಾಗಿತ್ತು ಕರೆಕ್ಟಾ ಇನ್ನೊಂದು ಟ್ರೈಬ್ ಏನಕ್ಕೆ ಉಳಿಸಿದ್ರು ಅಂದ್ರೆ ದಾವಿದು ಒಬ್ಬನಿಗೆ ಪ್ರಾಮಿಸ್ ಮಾಡಿತಾನೆ ಗೊತ್ತಾ ಹಾ ನೋಡಿ ಫಸ್ಟ್ ಸ್ಯಾಮ್ಯೂಲ್ ಟ್ವೆಂಟಿ ಚಾಪ್ಟರ್ ಟ್ವೆಂಟಿ ವರ್ಸ್ ಫಾರ್ಟಿ ಟು ಒಂದನೇ ಸ್ಯಾಮ್ಯೂಲ ಇಪ್ಪತ್ತನೇ ಅಧ್ಯಾಯ ನಲವತ್ತೆರಡನೇ ವಾಕ್ಯ ಅವಧಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಕೊನೆ ವಾಕ್ಯ ನಲವತ್ತೆರಡನೇ ವಾಕ್ಯ ಅನಂತರ ದಾವಿದನಿಗೆ ಸಮಾಧಾನದಿಂದ ಹೋಗು ನಾವು ಯಹೋವನ ಹೆಸರಿನಲ್ಲಿ ಆಣೆ ಇಟ್ಟು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇವಲ್ಲ ಆತನೇ ನನಗೂ ನಿನಗೂ ನನ್ನ ಸಂತಾನಕ್ಕೂ ನಿನ್ನ ಸಂತಾನಕ್ಕೂ ಸದಾ ಸಂಬಂಧ ಸಾಕ್ಷಿಯಾಗಿ ಇರಲಿ ಎಂದು ಹೇಳಿದನು ತರುವಾಯ ದಾವಿದನು ಹೊರಟು ಹೋದನು ಯೋನಾಥನನ್ನು ಊರೊಳಕ್ಕೆ ಬಂದನು ನೋಡ್ರ ಏನ್ರಿ ದೇವರು ಸಾಕ್ಷಿಯಾಗಿರ್ತದೆ ನನ್ನ ನಿನ್ನ ಒಡಂಬಡಿಕೆಗೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಯೋನಾಥ್ ಯಾವ ಗೋತ್ರ ಯೋನತನ ಸೌಲಿನ ಮಗ ಕರೆಕ್ಟಾ ಸೌಲಿ ಅವಾಗ ಯಾವ ಗೋತ್ರ ಕರೆಕ್ಟ್ ಬೈಬಲ್ ಓದ್ತೀರಾನ್ ಗೋತ್ರ ವೆರಿ ಗುಡ್ ಅದರ ಬೆನ್ನಿ ಮೀನ್ ದೇವ್ರ ಏನ್ ಮಾಡುದು ಯೂತಾದಿತ್ಯ ಸೇರಿಸ್ಬಿಟ್ರು ದೀದ್ ವಾಗ್ದಾನ ಮಾಡೋನೇ ಅವ್ನ ಅಷ್ಟು ಫೇತ್ಫುಲ್ ಆಗಿದ್ದ ಅಂತಂದ್ರೆ ದೇವ್ರಿಗೆ ಅವನ್ ಮಾತನ್ನ ಮೀರೋದಕ್ಕೆ ದೇವ್ರಿಗೆ ಮನ್ಸು ಬರ್ತಾರ ಅವನ್ ನನ್ನ ನಿಮಿತ್ತವಾಗಿ ಇಷ್ಟೆಲ್ಲಾ ಅವನು ಅನ್ಭವ್ಸಿದಾನೆ ಇಷ್ಟೆಲ್ಲಾ ನನ್ಗೆ ಭಯ ಭಕ್ತಿ ಬದುಕಿದ್ದಾನೆ ಅದರಿಂದ ಅವ್ರ ಮಾತನ್ನ ನೆನವೇರಿಸು ಅಂತ ಹೇಳ್ತಾರೆ ಯೂದಾನ್ ಮಾತ್ರ ನಾಯ್ಕೆ ಮಾಡಿದೀನಿ ಅದೇ ದಾವಿದ ನಿಮಿತ್ತವಾಗಿ ಇನ್ನೊಂದು ಗೋತ ಕೂಡ ಸೇರಿಸಿಂತ ಹೇಳ್ತಾರೆ ಅದು ಬೆನಿಯಮೀನ್ ಸಾಯ ತನಕ ಬೆನಿಯಮಿನ್ ಗೋತಿಲ್ಲ ಅಂತ ಜೋನಾಥನ್ ಮಕ್ಳು ದಾವಿದ್ ಮೇಜ್ಮೇಲೆ ತಿಂತ ಇರ್ತಾರೆ ಆತೈತೆ ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಯಹೂದ ತೆಗೆ ಏನ್ ಮಾಡೋದಲ್ಲಿ ಯಾರು ಆಯ್ಕೆ ಮಾಡೋದು ಹಾ ಇವಾಗ ಇನ್ನೊಂದು ಪಾಠ ಇದೆ ಬೆನ್ಯಮಿನ್ ಅದರ ಇನ್ನೊಂದು ಪಾಠ ಏನಕ್ಕೆ ಏನಕ್ಕೆ ಯಹುದನ್ ಆಯ್ಕೆ ಮಾಡಿದ್ರು ಅಂತಂದ್ರೆ ಯಹುದರಿಜಿನಲ್ ಯಾಕೊಬ್ಬನ್ ಮಗ ಯಹುದ ಅವನು ಯಾರ ಜೊತೆ ಸಂಬಂಧ ಇಟ್ಕೊಂತಾನೆ ಯಹುದ ಯಾರ ಜೊತೆ ಸಂಬಂಧ ಇಟ್ಕೊಂತಾನೆ ಹೇಳಿ ನೀವು ಓದಿದಿರ ಬೈಬಲ್ ಅಲ್ಲಿ ಏನ್ ಬದ್ರೆ ಇವೆಲ್ಲ ಕೇಳ್ತೀರಾ ಯಾಕೆ ಬದ್ರೆ ನೀವು ಸುಮ್ಮನೆ ಗೊಳೆ ಕಂತೀರಂತೀರ ಯಾರ ಜೊತೆ ಸಂಬಂಧ ಸಂಬಂಧ ಇಟ್ಕೊಂತಾನೆ ಅನ್ಯಾ ಸ್ತ್ರೀ ಹ್ಮ್ ಯಾರು ಹೆಸರು ಹೇಳಿ ಹ್ಮ್ ಸರಿ ಆದಿಕಾಂಡದಲ್ಲಿ ಇಪ್ಪತ್ತೆಂಟಲ್ಲಿ ಬಂದ್ರೆ ಮನೆ ಫ್ರೀ ಇರ್ಬೇಕು ಓದಿ ಹೇಳಿ ಪುಟ್ಟ ಮಿಸ್ಟರ್ ಹೇಳಿ ಮಿಸ್ಟರ್ ಹೇಳಿ ಕರೆಕ್ಟ್ ಸರ್ ಸೂಪರ್ ವೆರಿ ಗುಡ್ ಪರಲ್ಲ ಸರ್ ನೀವು ಚೆನ್ನಾಗಿ ಓದಿದ್ರಿ ಬೈಬಲ್ ನ ವೆರಿ ಗುಡ್ ಸಭಾಷ್ ಅಲ್ರ ತಾಮಾರ ತಾಮರ್ ಯಾರು ಗೊತ್ತಾ ತಾಮರಳ ಯಾರು ಹೊಸ ಬಂದ್ಬಿಟ್ಟು ಸೊಸೈತೆ ಸಂಬಂಧ ಇಟ್ಕೊಂಡ್ಬಿಡ್ತಾನೆ ಸಂಬಂಧ ಇಟ್ಕೊಂಡ್ಬಿಡ್ತಾನೆ ಗೊತ್ತಿನ ಗೊತ್ತಲ್ಲ ಆದ್ರೆ ಅವ್ನು ತುಂಬಾ ಕಷ್ಟ ಪಟ್ಬಿಡ್ತಾನೆ ಆಮೇಲೆ ಅಯ್ಯೋ ನಾನ್ ಮಾಡಿ ತಪ್ಪು ಅಂತ ಪಶ್ಚಾತಾಪಡ್ತಾನೆ ಅದೇ ದೇವ್ರಿಂಗ್ ಊಟ ಮಾಡ್ತಾರೆ ತಾಮರ್ ನಮ್ಮ ಮಕ್ಳನ್ನ ಆಯ್ಕೆ ಮಾಡ್ತಾರೆ ನೋಡಿ ಇಲ್ಲಿ ಇಲ್ಕೊಟ್ಟವ್ರೆ ಲೂಕ ಮೂರನೇ ಧ್ಯ ಮೂವತ್ತ ನಾಲ್ಕು ಮೊದ್ಲು ಓದಿ ಆಮೇಲೆ ಮೂವತ್ತ್ ಮೂರು ಓದಿ ಇವನು ಯಾಕೋಬನ ಮಗನು ಸಾಕು ಸಾಕು ಇವನು ಯಾಕೋಬನ ಮಗನು ಆಯ್ತಾ ಇವಾಗ ಮೂವತ್ತ್ ವಾಕ್ಯ ಓದಿ ಇವನು ಅಮ್ಮಿ ನಾದಾಬನ ಮಗನು ಇವನು ಅರ್ನೆಯನ ಮಗನು ಇವನು ಎಸ್ರೋನನ ಮಗನು ಇವನು ಪೆರೆಸನ ಮಗನು ಇವನು ಯೂದನ ಮಗನು ಇವನು ಯೂದನ ಮಗನು ಯೂದನು ಪಾರೇಸ್ನ ಹೆಂಗತ ಪಡ್ಕೊಂಡ ತಾಮಾರಲ್ ಪಡ್ಕೊಂತಾನೆ ಅಲ್ವರ ನೋಡಿ ದೇವ್ರ ಕೃಪೆ ನೋಡ್ರಿ ಅಂತೀನಿ ಅದ್ ಆಕ್ಚುಲಿ ಒಂದು ಏನ್ರಿ ಅಜಗಜಾಂತರ ಅದು ಅದು ಒಂಥರ ವ್ಯವಚಾರ ಇರ್ಲಕ್ಕಾನೆ ಆದ್ರೆ ದೇವ್ರ ಏನ್ ಮಾಡ್ತಾರೆ ಅವ್ರು ಪಶ್ಚಾತ್ತಾಪ ಪಟ್ಟಿದ್ರಿಂದ ದೇವ್ರ ಆ ಕೂಸ್ ನ ಆಯ್ಕೆ ಮಾಡ್ಕೊಂತಾರೆ ಆ ಸ್ತ್ರೀನ ಆಯ್ಕೆ ಮಾಡ್ಕೊಂತಾರೆ ಯಾರ್ದ ತಾಮರನ್ನ ಆಯ್ಕೆ ಮಾಡ್ಕೊಂತಾರೆ ನೆಕ್ಸ್ಟ್ ಇನ್ನೊಂದ್ ಜನರೇಷನ್ ಬರ್ತಾರೆ ಏನ್ರಿ ಏನ್ರೀ ಇನ್ನೊಬ್ಬರು ಇರ್ತಾರೆ ಅವ್ರ ವಂಶದಲ್ಲಿ ಯಾರ ಯಾರ

ಬಿಡಿ ಸರ ಸರಿ ಇವಾಗ ರೂತ್ ಯಾವ ದೇಶದ ನೋಡ್ರ ಯಾರು ದಾವಿದೀನ್ ಅಜ್ಜಿ ಯಾರು ನೋಡ್ರ ಯಾಕೆ ನಂಬಿಕೆ ಅದಕ್ಕೆ ದೇವ್ರ ಮಾಡತಾರೆ ಆಮೇಲೆ ಏನ್ರಿ ಏನ್ರಿ ನಮ್ಮ ಇವ್ರ ಇದ್ರಲ್ಲ ಯಾರಪ್ಪ ಯಾರು ಇಲ್ಲಿ ಹಾ ನಿಮಿಷ ರೀ ಆ ರಹಾಬ್ ಇದ್ಲು ಗೊತ್ತಾ ರಹಾಬ್ನು ಕೂಡ ಯೇಸು ಕೃಷ್ಣನ್ ವಂಶಾವಳಿಯಲ್ಲಿ ಬರ್ತಾರೆ ಅಂದ್ರೆ ಯೇಸು ಕೃಷ್ಣನ್ ಯಾರಪ್ಪ ಅಜ್ಜಿ ಅಂತ ನೋಡಿದ್ರೆ ರೂತ್ ಅವ್ರ ಅಜ್ಜಿ ಅಂದ್ರ ಬೊಹಾಜ್ ಅವ್ರ ತಾತ ಆಮೇಲೆ ಏನ್ರಿ ರಹಾಬ್ ಬರ್ತಾಳೆ ಆಮೇಲೆ ಏನ್ರಿ ತಾಮಾರ್ ಬರ್ತಾಳೆ ಆಮೇಲೆ ಇನ್ನೊಬ್ರು ಇದ್ರು ಇರಿ ಅವ್ರ ಹೆಸರು ನಾ ಮರ್ತೋಗ್ಬಿಟ್ಟೆ ಏನ್ರಿ ಯಾರೋ ನಾವು ಅಲ್ಲ ಯಾರೋ ಬೆಚ್ಚಿಬಾ ಬೆಚ್ಚಿಬ ಅಲ್ ತಾನೇ ಹುಟ್ಟಿದ್ ಸೋಲಮ್ಮನ ಕರೆಕ್ಟ್ ತಾನೇ ಬೆಚ್ಚಿಬನ್ ಜನ ಮಕ್ಕಳ ಇಬ್ರು ಜನ ಮಕ್ಳು ಸೋಲಮ್ಮನು ನಾ ತನ್ನ ಗೊತ್ತರ ಆ ಇಬ್ರು ಜನ ಮಕ್ಳು ದೇವರ ಆಯ್ಕೆ ಮಾಡ್ತೀನಿ ನೋಡ್ರಿ ಹಂಗಿದೆ ಇದು ಗಾಡ್ಸ್ ಗ್ರೇಸ್ ಇದೇನಕ್ಕೆ ನಮ್ಗೆ ದೇವ್ರ ಎಕ್ಸಾಂಪಲ್ ಆಗಿಟ್ಟವ್ರ ಅಂತಂದ್ರೆ ಏನ್ರಿ ದೇವ್ರು ನಮ್ಮ ಹೃದಯಗಳನ್ನ ನೋಡ್ತಾರೆ ಅಂತಂದ್ಬಿಟ್ಟು ಅದಕ್ಕೆ ದೇವರು ಯಹುದ ದೇವ್ರ ಏನ್ ಮಾಡ್ತಾರೆ ಆಯ್ಕೆ ಮಾಡ್ತಾರೆ ಎನಿವೆ ಆಯ್ತಾ ಏನೋ ಪ್ರಶ್ನೆ ಇದೆಯಾ ಹ್ಮ್ ಆಮೇಲೆ ಬೇರೆ ಆಮೇಲೆ ಇವಾಗ ನಾನು ಇನ್ನೊಂದ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಇನ್ನೊಂದೊಂದು ಕ್ಲೂ ಕ್ಲಿಕ್ ಮಾಡಿ ಪ್ರಶ್ನೆ ಕೇಳ್ತೀನಿ ಏಸು ಕಸು ಯಾವ ಗೋತ್ರ ಗುಡ್ ಸರಿ ಗುಡ್ ಡಾವಿಡ್ ಯಾವ ಗೋತ್ರ ಯೋಧ ಗೋತ್ರ ಯೋಧ ಬೆಸ್ಟ್ ಫ್ರೆಂಡ್ ಯಾರು ಯೋನತನ್ ಯೋನತನ್ ಯಾವ ಗೋತ್ರ ವೆರಿ ಗುಡ್ ಇವಾಗ ಜೀಸಸ್ ಕ್ರೈಸ್ಟ್ ಗೆ ಒಬ್ರು ಕ್ಲೋಸ್ ಆಗಿರಂತ ಅಪೊಸ್TL ಇದ್ದರು ತುಂಬಾ ಫೇವರೆಟ್ ಅವರು ದೇವ್ರಿಗೆ ಸಖತ್ ಸಕತ್ತಾ ಕೆಲಸ ಮಾಡಿದ್ರು ಯಾರು ಅವರು ಪೇತ್ರ ಪೇತ್ರನೋ ಪೇತ್ರಾ ಇಲ್ಲಪ್ಪ ಪೇತ್ರ ಬಗ್ಗೆ ಯೋಹಾನನ ಯಾರು ಯೋಹಾನನ ಇಲ್ಲ ಅವ್ರೆಲ್ಲ ಇದಾರೆ ಇಲ್ಲ ಅಂತಿಲ್ಲ ಆಗಿದ್ದಾರೆ ಯಾಕೋಬೋ ಪೇತ್ರ ಕ್ಲೋಸ್ ಆಗಿದ್ರು ಏಸು ಕ್ರಿಸನ್ಗೆ ಡೌಟೇ ಇಲ್ಲ ನಾನು ಇಲ್ಲ ಅಂತ ಹೇಳಿಲ್ಲ ಆದ್ರೆ ಇನ್ನೊಬ್ರು ಇದ್ರು ಏಸು ಕ್ರಿಸ್ತುನ್ ಅವನ್ ಹೇಳ್ತಾರೆ ನೀನು ನನ್ ನಿಮಿತ್ತವಾಗಿ ಎಷ್ಟೆಲ್ಲ ಕಷ್ಟ ಅನ್ಬೋಸ್ಬೇಕು ನಾನು ಇನ್ ನೋಡಿಸ್ತೀನಿ ಬಾ ಅಂತ ಪ್ರತ್ಯೇಕವಾಗಿ ಅವ್ನ ಕರಿತ ಸ್ಪೆಷಲ್ ಆಗಿ ಚೌಲಾ ಯಾವ್ ಗೊತ್ತಿರೋದು ಗೊತ್ತರದವನು ಬೆಂಜಮಿನ್ ಗೋತ್ರ ಫಿಲಿಪೈರ್ ಬದ ಪತ್ರಿಕೆ ಹೇಳ್ತಾರ ಬೆನಿಮಿನ್ ಅಲ್ಲಿ ಯಹುದ್ಯನಲ್ಲಿ ಯಹುದ್ಯನು ಅಂತ ಅಲ್ಲಿ ದಾವಿದು ಜೋನಾಥನ್ ಹೆಂಗ್ ಕ್ಲೋಸ್ ಆಗಿದ್ರು ಇಲ್ಲಿ ಜೀಸಸ್ ಎಷ್ಟು ಪೌಲ್ ಏನ್ರಿ ಸೇವೆ ಮಾಡ್ತಾರ ಮಾಡ್ತಾರಾವಿದು ಜೋನಾಥನ್ ಹೆಂಗಿದ್ರು ಒಗ್ಗಟ್ಟಾಗೆ ಅಪೋಸ್ಟ್ಲ ಪೌಲ್ ಕ್ರಿಸ್ತನಿಗೆ ಎಲ್ಲಾನು ಕೊಟ್ಬಿಡ್ತಾರೆ ನಾನೆಲ್ಲವೂ ಕಸವನ್ನು ಎಣಿಸ್ಬಿಟ್ಟೆ ಅಂತ ಹೇಳ್ತಾರೆ ಜೋನಾಥನ್ ಹೇಳ್ತಾನೆ ಏ ನನ್ಗೆಲ್ಲಾ ಕಸ ಕಣಪ್ಪ ತಗೋ ಆಯ್ದ ಎಲ್ಲ ಎಲ್ಲಾ ಕೊಟ್ಬಿಡ್ತಾನೆ ರಾಜ್ಯಾಧಿಕಾರನೇ ಬಿಟ್ಕೊಡ್ತಾನೆ ಹೇಳ್ತಾನೆ ನಾನ್ ಸತ್ತಿದ ಸತ್ತಿದ್ಮೇಲೆ ನೀನೇ ರಾಜ ಆಗೋದು ಅಂತ ಹೇಳ್ತಾನೆ ಯಾರಾದ್ರ ಹೇಳ್ತಾರ ಹಾ ಇವಾಗ ಸೀಟ್ ಕಿತ್ಕೊಂಡ್ ಕಾಯ್ತಾ ಇರ್ತಾರೆ ಒಬ್ಬರು ಕಾಲ್ ಕಿತ್ಬಿಟ್ಟಿನೊಬ್ಬರು ಹೇಳ್ದೆ ಈ ಅವ್ನು ಬೀಳ್ಸಪ್ಪ ನಾವು ಕುಂತರ ಆದ್ರೆ ಜೋನ್ ಹತ್ತನ ಹೆಂಗಿತ್ತು ಅಂದ್ರೆ ದಾವಿದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತ ಅವ್ನ ಕ್ರಿಯ ಕೃಪೆ ಇದ್ದು ದೇವ್ರ ದಯದಿದ್ದು ಈಸ್ ದ ಅನ್ ವನ್ ನಾನಲ್ಲ ಪರ ಇಲ್ಲ ದೇವ್ರೆ ಏನ್ ಬೇಕಾರ ಕೊಡ್ತೀನಿ ತಗೋ ಅಂತಂಬಿ ಫುಲ್ ಕೊಟ್ಬಿಡ್ತಾನ್ರಿ ಬೈಬಲ್ ಹೇಳ್ತಾರೆ ಅವರಿಬ್ಬರು ಪ್ರೀತಿ ಎಷ್ಟಿತ್ತು ಅಂತಂದ್ರೆ ಸ್ತ್ರೀಯ ಮೋಹಕ್ಕಿಂತ ಅವರಿಬ್ಬರು ಅವ್ರಿಬ್ರು ಪ್ರೀತಿಯನ್ನಾಗಿತ್ತಂತೆ ತುಂಬಾ ಉನ್ನತವಾಗಿತ್ತು ಉನ್ನತವಾಗಿತ್ತಂತಾರೆ ಇಂಗ್ಲಿಷ್ ಹೇಳ್ಬೇಕ್ರೆ ದೇರ್ ಸೋಲ್ಸ್ ವೇರ್ ನಿಟ್ ಟುಗೆದರ್ ಹೇಳ್ತಾರೆ ನಿಟ್ ಅಂದ್ರೆ ಗೊತ್ತಾ ಎರಡು ಎರಡು ಹೃದಯಗಳು ಬಿಟ್ಟು ಒಬ್ಬರು ಇಲ್ಲ ಇಡ್ತಾ ಆ ಥರ ಒಂದು ಏನ್ರಿ ಒಂದು ಲವ್ ಅಟ್ಯಾಚ್ಮೆಂಟ್ ಇದೇ ಅಟ್ಯಾಚ್ಮೆಂಟ್ ಜೀಸಸ್ ಕ್ರೈಸ್ಟ್ಗೂ ಅಪೋಸ್ಟ್ ಲೋಪಿದ ಎಲ್ಲವನ್ನು ತ್ಯಾಗ ಮಾಡಿ ಪೊರಲೇ ಬಿಡತ್ತ ಕ್ರಿಸ್ತನ್ ಎಲ್ಲವನ್ನು ಯಾಕೆಂದ್ರೆ ಕ್ರಿಸ್ತನ ಮಹಿಮೆ ನಾನ್ ಬೇಕು ಅಂತ ಅದಕ್ಕೆ ಪಾಠವಾಗಿರ್ಬೇಕಂತ ಅಂದ್ಬಿಟ್ಟು ದೇವರು ಯೂದ್ ಸ್ಪೆಷಲ್ ಆಗಿ ಚೂಸ್ ಓಕೆನಾ ಸರಿ ಓಕೆ ಬೇರೆ ಪ್ರಶ್ನೆ ಇದೆಯಾ ಸ್ವಾಮಿ ಅವರ ಡ್ಯಾಡಿ ಹೆಸರು ಯೋಸೆಫನು ಯೋಸೆಫನ್ ತಂದೆ ಹೆಸರು ಯಾಕೋಬ್ಬಾ ಇಲ್ಲಿ ಆಳೆ ಕೂಡ ಬಂದ್ರೆ ಯೋಸನ್ ತಂದೆ ಹೆಸರು ಯಾಕೋಬ್ಬ ಹೌದೌದು ಅಷ್ಟೇ

ಲತಾ ಸರ್ ಏನೋ ಡೌಟ್ಸ್ ಇದೆಯಾ ಏನೋ ಪ್ರಶ್ನೆ ಇದೆಯಾ ಏನೇ ಡೌಟ್ಸ್ ಸಂಕೋಚಪ್ಪ ನೀವು ಧಾರವಾಳಕ್ಕೆ ಕೇಳ್ರಿ ಸರಿ ಪ್ರಸನ್ನ ನಿಮಗೆ ಡೌಟ್ಸ್ ಇದೆಯಾ ಓಕೆ ಆ ಪ್ರವೀಣ್ ಬದರ್ ನಿಮ್ಗೇನ ಡೌಟ್ಸ್ ಇದೆಯಾ ಪ್ರಶ್ನೆ ಇದೆಯಾ ಓಕೆ ಪುಷ್ಪಾ ಸ್ಟರ್ ನಿಮ್ಗೇನ ಬೇರೆ ಪ್ರಶ್ನೆ ಇದೆಯಾ ಓಕೆ ಪುಟ್ಟೈ ಮಾಸ್ಟರ್ ಏನೋ ಪ್ರಶ್ನೆ ಇದೆಯಾ ಏನು ಪ್ರಶ್ನೆ ಇಲ್ಲ ಓಕೆ ಸರೋಜ್ ಮಸ್ಟರ್ ನಿಮ್ಗೆ ಡೌಟ್ಸ್ ಇದೆಯಾ ಕೊಶನ್ಸ್ ಇದೆಯಾ ಏನಿಲ್ಲ ಮೋಶೆ ಧರ್ಮಶಾಸ್ತ್ರ ಬರೋದಕ್ಕಿಂತ ಮುಂಚಿತವಾಗಿ ಜನಾಂಗವು ಯಾವ ರೀತಿಯಾಗಿ ಅಂದ್ರೆ ಅವರವರ ಈಗ ಎಕ್ಸಾಂಪಲ್ ಆದ ಇರ್ತಾರೆ ಬ್ರದರ್ ಅವ್ರಿಗೆ ಮಕ್ಕಳಾಗ್ತಾರೆ ಅಂದ್ರೆ ಅವ್ರವ್ರು ಕೂಡ್ಕೊಂಡೆ ಜನಾಂಗೂ ಅಂದ್ರೆ ಮನುಷ್ಯ ಜನಾಂಗವೂ ಆ ಎಬ್ಬಿಸಲ್ಪಡ್ತದ ಆದ್ರ ಮೋಕ್ಷ ಧರ್ಮ ಶಾಸ್ತ್ರ ಅದು ತಪ್ಪು ಅಂತ ಹೇಳಿ ಆ ತರಾ ಮದ್ವೆ ಆಗ್ಬಾರ್ದು ಅಂತ ಹೇಳಿ ಆಯ್ತಲ್ವಾ brother ಅದೊಂದ್ reference ಬೇಕಾಗಿತ್ತು. Okay Acts ಅಲ್ಲಿ ಒಂದ್ ವಾಕ್ಯ ಬರ್ತದ ನೋಡಿ Seventeen twenty ಆತನು ಒಬ್ಬನಿಂದಲೇ ಎಲ್ಲಾ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ ಒಂದು ವೇಳೆ ಅವರು ತಡವಾಡಿ ತಡವಾಡಿ ಕೊಂಡರೇನು ಎಂದು ತನ್ನನ್ನು ಹುಡುಕುವವರನ್ನಾಗಿ ಮಾಡಿದನು ಏನ್ ಹೇಳ್ತಾರೆ ಒಂದೇ ಮನುಷ್ಯನಿಂದ ಒಂದೇ ರಕ್ತದಿಂದ ಏನ್ ಮಾಡ್ತಾರೆ ಎಲ್ಲಾರ್ದು ಜನಾಂಗ ಅಂತ ಹೇಳ್ತಾರೆ ಸೊ ಅಂದ್ರೆ ಎಲ್ಲ ಒಬ್ಬರೇ ಮನುಷ್ಯನಿಂದ ಬಂದಿರೋ ಪ್ರೂಫ್ ಅನೇ ಆದ ನಮ್ಮ ಅವ್ರ ಮಕ್ಳುಗಳು ಖಂಡಿತವಾಗೂ ಅವ್ರ ಸ್ವಂತ ಮಕ್ಳುಗಳನ್ನೇ ಅಂದ್ರೆ ಸೋದರ ಸಹೋದರಿಗಳನ್ನೇ ಮದುವೆ ಆಗಿರ್ಬೇಕು ಅಂತ ಕ್ಲಿಯರ್ ಪ್ರೂಫ್ ಓಕೆನಾ ಆದ್ರೆ ಧರ್ಮಶಾಸ್ತ್ರದಲ್ಲಿ ಬಂದಿದ ನಂತರ ಏನ್ ಮಾಡ್ತಾರೆ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ದೇವರನ್ನ ಚೇಂಜ್ ಮಾಡ್ಬಿಡ್ತಾರೆ ಎಷ್ಟೋ ಪ್ರಮಾಣಗಳಿದಲ ಅದರ ಇದು ಅರಣ್ಯ ಖಂಡದಲ್ಲಿ ಇದೆ ಯಾಜಕಾ ಖಂಡದಲ್ಲಿ ಇದೆ ಖಂಡದಲ್ಲಿ ಇದೆ ಅದರ ನೀವೇನ್ ಮಾಡ್ಬಾರ್ದು ನೀವು ಹತ್ರವಾಗಿರೋದು ಸಂಬಂಧಿಕರು ನೀವು ಮದುವೆ ಮಾಡ್ಕೊಂಬಡ್ದು ಅಂತ ಏನ್ ಮಾಡ್ತಾರೆ ನಿಮ್ಗೆ ಕ್ಲಿಯರ್ ಆಗಿ ಕೊಟ್ಟವ್ರೆ ಅದರ ಆಮೇಲೆ ಮಾವ ಸೊಸೈನಿ ಇಟ್ಕೊಂಡೋದು ಅದರ ಅದೆಲ್ಲ ಏನು ಮಾಡ್ತೀರ ಬಾ ಧರ್ಮಶಾಸ್ತ್ರಲ್ಲಿ ಕ್ಲೀನಾಗಿ ಕೊಡ್ತಾರಲ್ಲ ಅದೇ ವ್ಯವಿಚಾರ ಅಂತ ಅಂದ್ಬಿಟ್ಟು ಅದು ಮಾಡಬಾರ್ದು ಅಂತ ಹೇಳ್ತಾರಲ್ಲ ಓಕೆನಾ ಕ್ಲಿಯರಾ ಬೇರೆ ಏನೋ ಇದೆಯಾ ಓಕೆ ಬ್ರದರ್ ಸಿಸ್ಟರ್ಸ್ ಬೇರೆ ಏನೋ ಡೌಡಿಸಿದೆಯೋ ಕ್ವಶನ್ಸ್ ಇದೆಯಾ ಓಕೆ ಹಂಗಾರೆ ಒಂದು ಪ್ರೇಯರ್ ಮಾಡೋ ಏನು ಮಾಡೋಣವಾ ಓಕೆ ಹಂಗಾರೆ ಆ ಸರಿ ಪ್ರಾರ್ಥನೆ ಮಾಡೋಣ ಕ್ಲೋಸ್ ಮಾಡೋಣ ಹಾ ಹೇಳಿ ಸರ್ ಸರಿ ಪ್ರೇಮ ಕ್ಲೋಸ್ ಮಾಡೋಣವಾ ಇಲ್ಲ ಸರ್ ಯಾಕಂದ್ರೆ ಅದು ಹತ್ತು ನಿಮಿಷ ಸರಾಗಲ್ಲ ಅದು ಕರೆಕ್ಟಾಗಿ ನಮ್ಗೆ ಒನ್ ಅವರ್ ಬೇಕೇ ಬೇಕು ಅದು ಒನ್ ಅವರ್ ಸಾಲಲ್ಲ ಯಾಕಂದ್ರೆ ಅಷ್ಟೊಂದ್ ವಿಚಾರಗಳಿದೆ ನೆಕ್ಸ್ಟ್ ವೀಕಲ್ಲಿ ಡೆಫಿನೆಟ್ ಆಗಿ ನೋಡೋಣ ಓಕೆನಾ ಸುಮ್ಮನೆ ಹತ್ತು ನಿಮಿಷ ಹೇಳಿದ್ದು ಆಮೇಲೆ ತಿರ್ಗಾ ನಿಮ್ಗ್ ಇನ್ನೂ ಪ್ರಶ್ನೆ ಹುಟ್ಟೋದು ತೃಪ್ತಿ ಆಗದಿರೋದು ಒಂದ್ ವಾರ ಎಲ್ಲ ನೀವು ಪಡೋದು ಬೇಡ ಓಕೆನಾ ನೆಕ್ಸ್ಟ್ ವೀಕ್ ಡಿಟೇಲ್ ಆಗಿ ಡೆಫ್ರೆಂಟ್ ಆಗಿ ನೋಡೋಣ